ನಮಸ್ತೆ ವೀಕ್ಷಕರೇ. ಸ್ವರ್ಣವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಇಂದಿನ ಸಂಚಿಕೆಯಲ್ಲಿ ಕಾಡುವ ಮೂಲವ್ಯಾಧಿ ಮತ್ತು ಪರಿಹಾರಗಳು, ಇದನ್ನು ಕುರಿತು ನಾವು ಚರ್ಚೆ ಮಾಡಲಿದ್ದೇವೆ. ಮತ್ತು ತಮ್ಮ ಪ್ರಶ್ನೆಗಳನ್ನು ಕೂಡ ಸ್ವೀಕರಿಸ್ತಾ ಇದ್ದೇವೆ, ತಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕೂಡ ಹೇಳ್ತಾ ಇದ್ದೇವೆ. ಬಹುಶಃ ಮೂಲವ್ಯಾಧಿ ಅಂತ ಹೇಳಿ ಹೇಳಿದ ತಕ್ಷಣ ಮಂಡ್ಯದಲ್ಲಿ ನಾವು ನೆನಪಿಸ್ಕೊಳ್ಳುವಂಥದ್ದು ಒಬ್ಬ ಪ್ರಖ್ಯಾತ ವೈದ್ಯರನ್ನು, ಬಹುಶಃ ಇಷ್ಟರಲ್ಲಾಗಲೇ ನಿಮಗೆ ಗೊತ್ತಾಗಿದೆ, ಅವರು ಡಾಕ್ಟರ್ ಸುರೇಶ್. 1986 ಇವರು ವೈದ್ಯಕೀಯ ಪದವಿಯನ್ನು ಪಡ್ಕೊಳ್ತಾರೆ. ನಂತರ ಅವರು ಪ್ರಸೂತಿ ತಜ್ಞರ ಕೈ ಉನ್ನತ ಶಿಕ್ಷಣವನ್ನು ಮಾಡ್ತಾರೆ. ಜೊತೆಗೆ ಅದರ ಹಿಂದೆನೇ ಸರ್ಜನ್ ಕೂಡ ಆಗಿ ಕೂಡ ಅವರು ಮತ್ತೊಂದು ಪದವಿಯನ್ನು ಗಳಿಸ್ಕೊಳ್ತಾರೆ. ಇಷ್ಟೆಲ್ಲ ಗಳಿಸ್ಕೊಂಡಂತಹ ವ್ಯಕ್ತಿ, ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಹೇಳಿದ್ರೆ, 100,000 ಉದರ ದರ್ಶಕ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು ಹಾಗೂ ಇತರೆ 100,000 ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದಾರೆ. ಇದಕ್ಕಾಗಿ 2014 ಸರ್ಕಾರದಿಂದ ಒಂದು ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ತುಂಬ ಖುಷಿಯ ವಿಷಯ. ಜೊತೆಗೆ ನಿಮಗೆ ಆಶ್ಚರ್ಯ ಆಗ್ಬೋದು ಅವರಲ್ಲಿ ಎಷ್ಟು ವಿನಯವಂತಿಕೆ ಇದೆ ಅಂತ ಹೇಳಿ ಹೇಳಿದ್ರೆ, ಪ್ರತಿಭೆ, ಬುದ್ಧಿವಂತಿಕೆ, ವಿನಯಶೀಲತೆ ಹಾಗೂ ವೈದ್ಯಕೀಯ ರಂಗದಲ್ಲಿ ಪ್ರಾವೀಣ್ಯತೆ, ಎರಡೂ ಒಬ್ಬರೇ ವ್ಯಕ್ತಿಯಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೊಂದು ಮಾದರಿ ನಮ್ಮ ಡಾಕ್ಟರ್ ಸುರೇಶ್. ಮೊದಲು ವೈದ್ಯರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡುವ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ನಿಮ್ಮ ಪ್ರಶ್ನೆಯನ್ನ ಕೇಳಲಿಕ್ಕೆ ತಾವು ಆರಂಭಿಸ್ಬೋದು. ಪ್ರಶ್ನೆಯನ್ನ ಕೇಳಬೇಕಾದ್ರೆ ನೀವು ಆ ಪರದೆಯ ಮೇಲೆ ಬರ್ತಾ ಇರ್ತಕ್ಕಂತಹ ಸಂಖ್ಯೆಯನ್ನು ದಯವಿಟ್ಟು ಗಮನಿಸಿ, 08232406555. ಪ್ರಶ್ನೆಗಳನ್ನು ದಯವಿಟ್ಟು ನೇರವಾಗಿ ಕೇಳಿ, ಹಾಗೆ ನನಗೆ ಸ್ಪಷ್ಟವಾಗಿರಲಿ. ಬಹುಶಃ ಒಂದು ಕರೆ ಬರ್ತಾ ಇದೆ, ಮೊದಲನೇ ಕರೆಯನ್ನು ನೋಡುವ. ಹಲೋ 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 ಹೇಳಿ ಸರ್. ಹಲೋ ಸರ್, ಪ್ರಶ್ನೆ ಕೇಳಿ. ನಾನು ಮೇಘನಾ ಅಂತ ಮಾತಾಡ್ತಿರೋದು. ನಮಸ್ತೆ ಮೇಘನಾ ಅವರೇ, ಹೇಳಿ ಪ್ರಶ್ನೆ ಹೇಳಿ. ಸರ್, ಪೈಲ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಖಂಡಿತ ಸರ್, ಪೈಲ್ಸ್ ಅಂದ್ರೆ ಏನು ಅಂತ ಕೇಳಿ. ಇವತ್ತು ನಾವು ಡಿಸ್ಕಷನ್ಗೆ ಬಂದಿರೋದೆ ಪೈಲ್ಸ್ ಬಗ್ಗೆ ಮಾತಾಡ್ಲಿಕ್ಕೆ. ಪೈಲ್ಸ್ ಅನ್ನೋದು ಜನಸಾಮಾನ್ಯರು ಗುದದ್ವಾರದ ಸಂಬಂಧಪಟ್ಟ ಲಕ್ಷಣಗಳಿಗೆ ಹೇಳುವಂತ ಒಂದು. ಸರ್ ಒಂದ್ ನಿಮಿಷ ಮೇಘನಾ ಅವರೇ, ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಾ ಇದೆ. ಓಕೆ ಮೇಡಮ್. ಪೈಲ್ಸ್ ಅನ್ನೋದು ಜನಸಾಮಾನ್ಯರು ಆಡು ಭಾಷೆಯಲ್ಲಿ ಹೇಳುವಂತ ಒಂದು ಪದ. ಇದು ವೈದ್ಯಕೀಯ ಪದ ಅಲ್ಲ. ಗುದದ್ವಾರ ಅಥವಾ ಮಲದ್ವಾರ, ಒಂದು ಕಾಮನ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ, ಕಕ್ಕಸ್ ಮಾಡುವಂತ ಒಂದು ಸ್ಥಳದಲ್ಲಿ ಬರುವಂತ ಕೆಲವು ರೋಗ ಲಕ್ಷಣಗಳಿಗೆ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಸಾಮಾನ್ಯ ಜನರು ಪೈಲ್ಸ್ ಅಂತ ಹೇಳ್ತಾರೆ. ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದಲ್ವಾ? ಥ್ಯಾಂಕ್ ಯು ಮೇಡಮ್. ಪೈಲ್ಸ್ ರೋಗಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆಯನ್ನ ತುಂಬ ಚೆನ್ನಾಗಿ ಕೇಳಿದ್ದಾರೆ ಸರ್. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಪೈಲ್ಸ್ ಕಾಯಿಲೆಯ ಲಕ್ಷಣಗಳೇನೇನು ಅಂತ. ಪೈಲ್ಸ್ ಕಾಯಿಲೆನಲ್ಲಿ ಗುದದ್ವಾರ ಅಥವಾ ಮಲದ್ವಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಲಕ್ಷಣಗಳು ಕಂಡುಬರುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ. ಅವು ಕಕ್ಕಸ್ ಮಾಡೋ ಜಾಗದಲ್ಲಿ ರಕ್ತ ಬೀಳೋವಂಥದ್ದು ಇರ್ಬೋದು, ನೋವು ಬರೋ ಅಂಥದ್ದು ಇರ್ಬೋದು, ಅಥವಾ ಗೆಡ್ಡೆ ಥರ ಕಾಣಿಸ್ಕೊಳ್ಳೋವಂಥದ್ದು, ಯಾವುದಾದ್ರು ಗಂಟುಗಳು ಕಾಣಿಸ್ಕೊಳ್ಳೋವಂಥದ್ದು ಇರ್ಬೋದು, ಕಿವಿ ಸುರಿಯೋವಂಥದ್ದು ಇರ್ಬೋದು, ಮಲವಿಸರ್ಜನೆಯಲ್ಲಿ ಏನಾದರೂ ಸಮಸ್ಯೆ ಕಂಡು ಬರೋವಂಥದ್ದು ಇರ್ಬೋದು, ಪದೇ ಪದೇ ಮಲವಿಸರ್ಜನೆ ಮಾಡೋಂಥ ಪರಿಸ್ಥಿತಿ ಬರ್ಬೋದು, ಇವೆಲ್ಲವನ್ನು ಪೈಲ್ಸ್ನ ಲಕ್ಷಣಗಳಂತ ನಾವು ಪರಿಗಣಿಸ್ತೀವಿ. ಸರಿ ಸರ್. ಹಾಗೆಯೇ ಕೆಲವರು ಮಾತನಾಡ್ತಾಯಿದ್ರು, ಮಾತನಾಡ್ಬೇಕಾದ್ರೆ ಹೇಳ್ತಾಯಿದ್ರು, ಕಕ್ಕಸ್ ಮಾಡಬೇಕಾದ್ರೆ ಏನೋ ಒಂದು ರೀತಿಯ ಚರ್ಮ ಹೊರಗಡೆಗೆ ಬಂದು ಒಳಗಡೆಗೆ ಬಂದಾಗ ಆಗ್ತದೆ ಅಂತ ಹೇಳಿ ಹೇಳ್ತಾರೆ, ಅದು ಕೂಡ ಇದರ ಲಕ್ಷಣವಾ ಸರ್? ಸ್ವಲ್ಪ ಮಟ್ಟಿಗೆ ಅದು ಕೂಡ ಇದರ ಲಕ್ಷಣ. ಇದನ್ನು ನಾವು ಸೆಂಟಿನಲ್ ಸ್ಕಿನ್ ಟ್ಯಾಗ್ ಅಂತ ಹೇಳ್ತೀವಿ, ಚರ್ಮ ಕೈಗೆ ಸಿಗುವಂಥದ್ದು. ಇದು ಸಾಧಾರಣವಾಗಿ
ಹಿಂದೆ ಪೈಲ್ಸ್ ಆಗಿರೋದ್ರ ಒಂದು ಲಕ್ಷಣ ಇರುತ್ತೆ. ಫಿಶರಿನ ಏನೋ ಅಂತ ಒಂದು ಕಂಡೀಷನ್ ಇದೆ. ಗುದ್ದದ್ವಾರದಲ್ಲಿ ಒಂದು ಸೀಳು ಗಾಯ ಅಥವಾ ಗೀರು ಗಾಯ ಅಂತ ಹೇಳ್ತೀವಿ. ಆ ಗಾಯ ಆಗಿ ವಾಸಿ ಆದಾಗ ಒಂದ್ ಕಡೆ ಚರ್ಮ ಕಲೆಕ್ಟ್ ಆಗ್ಬಿಟ್ಟು ಅದು ಕೈಗೆ ಚರ್ಮ ತರ ಸಿಗುತ್ತೆ. ಅದನ್ನ ಸೆಂಟಿನಲ್ ಸ್ಕಿನ್ ಟ್ಯಾಗ್ ಅಂತ ಹೇಳ್ತೀವಿ. ಅದು ನಾವೀಗ ಕೇಳಿದ ಪ್ರಶ್ನೆಗೆ ಉತ್ತರ ಆಗ್ಬೋದು ಅಂತ ಅನ್ಕೋತೀವಿ. ಸರಿ ಸರ್, ಈಗ ಪೈಲ್ಸ್ ಅಂತ ಹೇಳಿ ಹೇಳಿದಾಗ ಒಂದೇ ರೀತಿಯ ಕಾಯಿಲೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಕೊಡ್ತೇನೆ. ಅದರಲ್ಲಿ ವಿಧಗಳೇನಾದ್ರೂ ಇದೆಯಾ? ಪೈಲ್ಸ್ ಕಾಯಿಲೆಯಲ್ಲಿ ಅನೇಕ ವಿಧಗಳಿದ್ದಾವೆ. ಕಾಮನ್ ಆಗಿ ಬರುವಂತ ಪೈಲ್ಸ್ ಕಾಯಿಲೆನ ನಾನೀಗ ತಮ್ಮ ಗಮನಕ್ಕೆ ತರಬಯಸ್ತೇನೆ. ಪ್ರಾಕ್ಟೈಟಿಸ್ ಅಂತ ಒಂದು ಕಂಡೀಷನ್, ಅದನ್ನ ಗುದದ್ವಾರದ ಉರಿಯೂತ ಅಂತ ನಾವು ಹೇಳ್ತೀವಿ. ಅದು ಸುಮಾರು ಒಂದು ಶೇಕಡ 40-50% ತಾವು ಸ್ಲೈಡ್ ಅಲ್ಲಿ ನೋಡಬಹುದು, 40-50% ಜನರಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಫಿಶರಿಂಗ್ ಏನು, ಗುದ್ದದ್ವಾರದಲ್ಲಿ ಸೀಳು ಗಾಯ ಅಥವಾ ಗೀರು ಗಾಯ ಸುಮಾರು 40% ಜನರಲ್ಲಿ ಕಂಡು ಬರುತ್ತೆ. ಹಾಗೆ ಹೆಮರಾಯ್ಡ್ಸ್, ಗುದ್ದದ್ವಾರದಲ್ಲಿ ರಕ್ತನಾಳ ಊದೋ ಒಂದು ಕಂಡೀಷನ್ನ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಿಶ್ಚುಲ ಏನು, ಗುದ್ದದ್ವಾರದಲ್ಲಿ ಕೀವು ಸುರಿ ಅಂತ ಒಂದು ಕಂಡೀಷನ್ನು ಅಥವಾ ಪೆರಿಯನಲ್ ಆಕ್ಸಸ್, ಕೀವಿನ ಗೆಡ್ಡೆ ಇರ್ಬೋದು. ಅಪರೂಪಕ್ಕೆ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಥವಾ ಒಂದು ರೆಕ್ಟಲ್ ಪಾಲಿಪ್ ಅಂತ ಒಂದು ಕಂಡೀಷನ್ ಬರ್ಬೋದು. ತುಂಬಾ ರೇರ್ ಆಗಿ ಕ್ಯಾನ್ಸರ್, ಅಲ್ಸರೇಟಿವ್ ಕೊಲೈಟಿಸ್, ಟ್ಯೂಬರ್ಕ್ಯುಲೋಸಿಸ್, ಪೈಲೋನಿಡಲ್ ಸೈನಸ್, ಎಲ್ಲಾ ಕಾಯಿಲೆಗಳು ಪೈಲ್ಸ್ನ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಸರಿ, ಈಗ ಪೈಲ್ಸ್ ಕಾಯಿಲೆ ಬರ್ಲಿಕ್ಕೆ ಪ್ರಮುಖ ಕಾರಣಗಳನ್ನು ಏನು ಗುರುತಿಸಬಹುದು ನಾವು? ಸಾಧಾರಣವಾಗಿ ಪೈಲ್ಸ್ ಕಾಯಿಲೆ ಅನ್ನೋದು ಮನುಷ್ಯನ ಸ್ವಯಂಕೃತ ಅಪರಾಧ. ಸುಮಾರು ಒಂದು 80% ಕಂಡೀಷನ್ಸ್ ಅಲ್ಲಿ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವನೆಯಿಂದ ಫಿಶರ್ಸ್ ಮತ್ತು ಪ್ರಾಕ್ಟೈಟಿಸ್ ಅಂತ ಎರಡು ವಿಧ ನಾನೇನು ಹೇಳಿದ್ದೆ ಅದು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ಆಹಾರದಲ್ಲಿ ನೀರಿನಂಶ ಅಥವಾ ನಾರಿನಂಶ, ಫೈಬರ್ ಡಯಟ್ ಇಲ್ಲದೆ ಹೋದರೆ ಮಲಬದ್ಧತೆ ಉಂಟಾಗುತ್ತೆ. ಅದರಿಂದ ಫಿಶರಿಂಗ್ ಏನೋ ಅಥವಾ ಹೆಮರಾಯ್ಡ್ಸ್ ಉಂಟಾಗೋ ಸಾಧ್ಯತೆ ಉಂಟು. ಅಪರೂಪಕ್ಕೆ ಜನ್ಮತಃ ಕೆಲವು ತೊಂದರೆಗಳು ಬರಬಹುದು. ಅಪರೂಪಕ್ಕೆ ಕೆಲವು ಹೆಮರಾಯ್ಡ್ಸ್ ಕಾಯಿಲೆಗಳು ಜನ್ಮತಃ ಬರಬಹುದು. ರೆಕ್ಟಲ್ ಪಾಲಿಪ್ ಮತ್ತು ರೆಕ್ಟಲ್ ಪ್ರೊಲ್ಯಾಪ್ಸ್ ಅನ್ನೋ ಕಂಡೀಷನ್ಸ್ ಸಹ ಚಿಕ್ಕ ವಯಸ್ಸಿಂದಲೇ ಬರುವಂಥ ಸಾಧ್ಯತೆ ಇರುತ್ತೆ. ಸರಿ ಸರ್, ಈಗ ನೀವು ಫೈಬರ್ ಅಂಶ ಅಂದರೆ ನಾರಿನ ಅಂಶ ಕಡಿಮೆ ಆದಾಗ ಕೂಡ ಪೈಲ್ಸ್ ಬರುವ ಸಾಧ್ಯತೆಗಳು ಇದೆ ಅಂತ ಹೇಳಿ ಹೇಳಿದ್ರೆ, ಯಾವ ಯಾವ ಆಹಾರವನ್ನು ತೆಗೆದುಕೊಂಡ್ರೆ ನಾರಿನ ಅಂಶ ಅವರಿಗೆ ಹೆಚ್ಚು ಸಿಗುತ್ತೆ? ಅದಕ್ಕೆ ಮುಂಚಿತವಾಗಿ ಒಂದು ಕರೆ ಬರ್ತಾ ಇದೆ, ನೋಡ್ಬಿಡುವ. ಹಲೋ ಮೇಡಮ್, ನಮಸ್ತೆ. ಸ್ವರ್ಣ ಟಿವಿ ಮೇಡಮ್, ನಮಸ್ತೆ ಹೇಳಿ. ನಮಸ್ತೆ ಮೇಡಮ್. ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ಬೋದಾ? ಖಂಡಿತ ಮಾತನಾಡಿ, ನೀವು ಕೇಳಿ. ಏನಿಲ್ಲ, ಇದು ಡೆಲಿವರಿ ಆದ್ಮೇಲಿಂದ ಫೈಲ್ಸ್ ಶುರು ಆಯ್ತು ನನಗೆ. ಸರಿ, ದಯಾರಿ ಆದ್ಮೇಲೆ ಡೆಲಿವರಿ ಆದ್ಮೇಲೆ ಫೈಲ್ಸ್ ಶುರು ಆಯ್ತು. ಇದು ಹೆರಿಡಿಟ್ರಿ ಇಂದ ಬರುತ್ತಾ ಅಥವಾ ನಾವು ಬಳಸ್ತೀವಲ್ಲ ಊಟ ಅದರಿಂದ ಬರುತ್ತಾ ಅಂತ ಕೇಳ್ಬೇಕಿತ್ತು. ನಮ್ಮ ಆಹಾರ ಕ್ರಮ ಸರಿ ಇದೆಯಾ ಇದಕ್ಕೆ, ಅದಕ್ಕೋಸ್ಕರ ಬರುತ್ತಾ ಅಂತ ಕೇಳ್ಬೇಕಿತ್ತು. ಇದರಲ್ಲಿ ಎರಡು ಪ್ರಶ್ನೆಗಳಿಗೆ ಬೇರೆ ಬೇರೆ ಉತ್ತರ ಕೊಡ್ತೀನಿ. ಡೆಲಿವರಿ ಆದ್ಮೇಲೆ ಅಂದ್ರೆ ಬಾಣಂತಿಯರಲ್ಲಿ ಫೈಲ್ಸ್ ತೊಂದರೆ ಜಾಸ್ತಿ ಇದೆ ಅಂತ ತಮ್ಮ ಅಭಿಪ್ರಾಯ? ಖಂಡಿತ ಹೌದು. ಗರ್ಭಿಣಿಯರಲ್ಲಿ ಮತ್ತೆ ಬಾಣಂತಿಯರಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದ ಪೈಲ್ಸ್ ತೊಂದರೆ ಜಾಸ್ತಿ ಆಗುತ್ತೆ. ಅಲ್ಲದೇನೆ ಈ ಗರ್ಭಿಣಿ ಮತ್ತೆ ಬಾಣಂತಿಯರಲ್ಲಿ ಕೆಲವು ಮೌಢ್ಯ ನಂಬಿಕೆಗಳಿಂದ, ತಪ್ಪು ಕಲ್ಪನೆಗಳಿಂದ, ಸರಿಯಾದ ನೀರು ಮತ್ತೆ ನಾರಿನಂಶ ಕೊಡದೆ ಇರೋದ್ರಿಂದ ಮಲಬದ್ಧತೆ ಉಂಟಾಗುತ್ತೆ. ಆ ಕಾರಣದಿಂದ ಪೈಲ್ಸ್ ಜಾಸ್ತಿ ಆಗುತ್ತೆ. ಸೊ ಸಾಕಷ್ಟು ಸಲ ನಮ್ಮ ತಪ್ಪುಗಳಿಂದ ಮಲಬದ್ಧತೆ ಅಥವಾ ಸಮಸ್ಯೆಗಳು ಉಂಟಾಗಿ ಪೈಲ್ಸ್ ಜಾಸ್ತಿ ಆಗುತ್ತೆ. ಎರಡನೇದು, ತಾವು ವಂಶ ಪಾರಂಪರ್ಯವೇ ಅಂತ ಕೇಳಿದ್ರಿ. ಅಪರೂಪಕ್ಕೆ ಕೆಲವು ಪೈಲ್ಸ್ನ ತೊಂದರೆಗಳು ವಂಶ ಪಾರಂಪರ್ಯ, ಮೆಜಾರಿಟಿ ಇದು ವಂಶ ಪಾರಂಪರ್ಯ ಬರೋದಿಲ್ಲ. ಈ ವಿಷಯದಲ್ಲಿ ನಾನೊಂದು ಸಣ್ಣ ತಮಾಷೆನ ತಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಹೆಚ್ಚು ಬೊಜ್ಜು ಇರುವಂತ ಒಬ್ಬ ವ್ಯಕ್ತಿ ವೈದ್ಯರ ಹತ್ರ ಬರ್ತಾನೆ. ಸ್ವಾಮಿ, ನನಗೆ ಬೊಜ್ಜು ಹುಟ್ಟಿನಿಂದ ಬಂದ್ಬಿಟ್ಟಿದೆ, ನಮ್ಮಲ್ಲೆಲ್ಲರಿಗೂ ಬೊಜ್ಜು ಇದೆ, ಈ ಬೊಜ್ಜು ಅನ್ನೋದು ಈ ಟ್ರನ್ಸಿನ್ ಅವ್ರ ಫ್ಯಾಮಿಲಿ, ಹಾಗಾಗಿ ನಾನು ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ವೈದ್ಯರು ಹೇಳ್ತಾರೆ, ಬೊಜ್ಜು ಡಸೆಂಟ್ ರನ್ ಇನ್ ಯುವರ್ ಫ್ಯಾಮಿಲಿ, ನೋಬಡಿ ರನ್ಸ್ ಇನ್ ಯುವರ್ ಫ್ಯಾಮಿಲಿ, ಅಂದರೆ ನೀವು ಯಾರೂ ಸರಿಯಾಗಿ ವ್ಯಾಯಾಮ ಮಾಡಲ್ಲ, ಓಡಾಡಲ್ಲ, ಆ ಕಾರಣಕ್ಕೆ ನಿಮಗೆ ಬೊಜ್ಜು ಬಂದಿದೆ, ಅದರಿಂದ ಮಲಬದ್ಧತೆ ಬರುತ್ತೆ ಅಂತಂದ್ಬಿಟ್ಟು ಒಂದು ತಮಾಷೆಗೆ ಹೇಳೋಂಥದ್ದುಂಟು. ಹಾಗಾಗಿ 99% ಆಫ್ ದಿ ಕೇಸಸ್ ಇದು ವಂಶ ಪಾರಂಪರ್ಯ ಅಲ್ಲ. ಅಪರೂಪಕ್ಕೆ
ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಚಿಕ್ಕಪ್ಪಂದ್ರಿಗೆ ದೊಡ್ಡಪ್ಪಂದ್ರಿಗೆ ಎಲ್ರಿಗೂ ಫೈಲ್ಸ್ ಇದೆ, ಅದಕ್ಕೆ ನಾನು ವಂಶ ಪಾರಂಪರ್ಯ ಬಂದಿದ್ಯಾ ಅಂತ ಕೇಳಕ್ಕೆ. ಅಪರೂಪಕ್ಕೆ ವಂಶ ಪಾರಂಪರ್ಯ ಇರಬಹುದು, ಬಟ್ ಬಹಳಷ್ಟು ಕೇಸಸ್ ಅಲ್ಲಿ ನಿಮ್ಮ ಮನೆಯ ಆಹಾರ ಪದ್ಧತಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಮನೆ ಆಹಾರದಲ್ಲಿ ಕ್ಲೆನ್ಲಿನೆಸ್, ಸ್ವಲ್ಪ ಹೈಜೀನ್, ಕಲುಷಿತ ನೀರು ಕಲುಷಿತ ಆಹಾರ ಇಲ್ಲದೆ ಇದ್ದಂಗೆ ನೋಡ್ಕೊಳ್ಳಿ, ಹಾಗೆಯೇ ಮಲಬದ್ಧತೆ ಆಗದೆ ಇದ್ದಂಗೆ ನೋಡ್ಕೊಳ್ಳಿ, ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣು ತರಕಾರಿ ನೀರು ಉಪಯೋಗಿಸಿದಲ್ಲಿ ನಾನು ಈಗಾಗಲೇ ಹೇಳಿದಾಗೆ 99% ಫೈಲ್ಸ್ನ ಗುಣಪಡಿಸಬಹುದು. ಓಕೆ ಸರ್, ಮತ್ತೊಂದು ಸಾಮಾನ್ಯ ಹಳ್ಳಿ ಕಡೆ ಹೇಳ್ತಾ ಹೋಗ್ತಾರೆ, ಸ್ಪೈಸಿ ಐಟಮ್ಸ್ನ ತುಂಬ ಜಾಸ್ತಿ ತಿಂದರೆ, ಅಂದರೆ ಮಸಾಲೆ ಪದಾರ್ಥಗಳನ್ನು ತುಂಬ ಜಾಸ್ತಿ ತಿಂದ್ರೂ ಕೂಡ ಪೈಲ್ಸ್ ಅವತ್ತೊಂದು ದಿವಸ ಊದ್ಕೊಂಡ್ಬಿಡುತ್ತೆ, ರಕ್ತ ಬಂದ್ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ, ಹೌದಾ? ಸ್ವಲ್ಪ ಮಟ್ಟಿಗೆ ಹೌದು. ಮುಂದುವರ್ಸೋಣ, ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ಹಲೋ, ನಮಸ್ತೆ ಮೇಡಮ್, ಹೇಳಿ. ಖಂಡಿತ ಖಂಡಿತ ಮಾತಾಡಿ ಮಾತಾಡಿ. ನಮಸ್ತೆ ಸರ್. ಹಲೋ, ಹೇಳಿ ಹೇಳಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್, ಹೇಳಿ, ಕೇಳಿಸ್ಕೊತಾ ಇದ್ದೀನಿ. ನಾನು ಮೋಸ ಮಾಡುವಾಗ ನನಗೆ ಗುದದ್ವಾರದಲ್ಲಿ ಒಂದು ಗಂಟೆ ತರ ಸಿಗುತ್ತೆ, ತರಲದ ಗಂಟೆ, ಅದು ಇದ್ರೆ ತೊಂದ್ರೆನಾ ಅಥವಾ ಏನು ಅಂತ ತಿಳ್ಕೋಬೇಕಿತ್ತು ಸರ್. ಇನ್ನೊಂದ್ ಸ್ವಲ್ಪ ಹೇಳಿ, ಇನ್ನೊಂದ್ ಸಲ ಹೇಳಿ. ನಾನು ಮೋಸನ್ ಹೋಗ್ಬೇಕಾದ್ರೆ ನನಗೆ ಕೈಗೆ ಒಂದು ತರಲದ ಗಂಟೆ ಸಿಕ್ಕಿದಂಗೆ ಸಿಗುತ್ತೆ ಮೋಸನ್ ಮಾಡೋ ಜಾಗದಲ್ಲಿ. ಸರಿಮಾ, ಆ ಗಂಟಿಂದ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ತಿಳ್ಕೋಬೇಕಿತ್ತು. ಈಗಾಗಲೇ ಒಂದು ಪ್ರಶ್ನೆ, ಇದೇ ತರದ ಒಂದು ಪ್ರಶ್ನೆ ಉತ್ತರ ಕೊಟ್ಟಿದ್ದೆ. ಕೈಗೆ ಏನೋ ಚರ್ಮ ಸಿಗುತ್ತೆ ಅಂತಂದ್ಬಿಟ್ಟು, ಅದನ್ನ ಸೆಂಟಿನಲ್ ಪೈಲ್ ಅಥವಾ ಒಂದು ಸ್ಕಿನ್ ಟ್ಯಾಗ್ ಅಂತ ಹೇಳ್ತೇವೆ. ಸಾಧಾರಣವಾಗಿ ಹಳೆ ಫಿಶರ್ನ ಒಂದು ಲಕ್ಷಣದಿಂದ ಇದು ಕಂಡು ಬರಬಹುದು. ಕೆಲವು ಸಲ ನೋವಿರುವಂತ ಗಂಟು ಪೆರಿಯನಲ್ ಲ್ಯಾಂಗಸ್ ಅಥವಾ ಫಿಶ್ಚುಲಾಗಳಲ್ಲೂ ಕಂಡು ಬರಬಹುದು. ಅಪರೂಪಕ್ಕೆ ಒಂದು ಪೆರಿಯನಲ್ ಹೆಮಟಮಾ ಅಂತಂದ್ಬಿಟ್ಟು, ಈಗ ನೀವು ಸ್ಲೈಡ್ ಅಲ್ಲಿ ನೋಡ್ತಾ ಇರ್ಬೋದು, ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ತಾವು ಬಹುಶಃ ಹೇಳಿರೋದು ಈ ತರದ ಒಂದು ಸಮಸ್ಯೆ ಅಂತ ನಾನು ಅನ್ಕೋತೀನಿ. ಇದು ಫಿಶರ್ಸ್ ಕಾಯಿಲೆಯಿಂದ ಬರುವಂತ ಒಂದು ಸ್ಕಿನ್ ಟ್ಯಾಗ್. ಸೊ ಇದು ಒಂದು ಪೈಲ್ಸ್ ಆಗಿತ್ತು ಅಂತ ಒಂದು ಲಕ್ಷಣ, ಒಂದು ಗುರುತು. ಹಾಗಾಗಿ ಅದೊಂದು ಪೈಲ್ಸ್ನ ಒಂದು ರೀತಿ ಅಂತ ಹೇಳಿ ಅನ್ಕೋಬಹುದು. ಬಹುಶಃ ವೈದ್ಯರಲ್ಲಿ ನೀವು ನೇರ ಸಂಪರ್ಕ ಮಾಡಿದ್ರೆ ಅದಕ್ಕೆ ಪರಿಹಾರವನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ಕೋತೀನಿ. ಕೇಳಲಿಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಸರಿ, ಈಗ ನಾರಿನ ಅಂಶದ ಕುರಿತು ನಾವು ಮಾತನಾಡ್ತಾ ಇದ್ವಿ. ನಾರಿನ ಅಂಶ ಅಂತ ಹೇಳಿ ಹೇಳಿದಾಗ ಯಾವ ಯಾವ ಪದಾರ್ಥಗಳನ್ನು ತೆಗೆದುಕೊಳ್ಬೇಕು? ಜನರಲಿ ಎಲ್ಲ ಹಣ್ಣುಗಳಲ್ಲೂ ನಾರಿನಂಶ ಜಾಸ್ತಿ ಇರುತ್ತೆ, ವೇರಿಯೇಷನ್ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಓಕೆ, ನಮಗೆ ಸುಲಭವಾಗಿ ಸಿಗುವಂತಹ ಬಾಳೆಹಣ್ಣು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ನಾರಿನಂಶ ಇರುವಂಥದ್ದು. ಸರಿ, ಇನ್ನೊಂದು ಕರೆ ಬರ್ತಾ ಇದೆ. ಸರಿ, ಹಲೋ ಹಲೋ, ನಾನು ಮಂಡ್ಯ ಇಂದ ಪ್ರಭು ಅಂತ ಹೇಳಿ ಮಾತಾಡ್ತಾ ಇದ್ದೆ. ಈ ಪೈಲ್ಸ್ ಜಾಸ್ತಿ ಆದಾಗ ಗ್ಯಾಸ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ ಕೆಲವು ಡಾಕ್ಟರ್, ಪೈಲ್ಸ್ ಆದಾಗ ಗ್ಯಾಸ್ ಟ್ರೀಟ್ಮೆಂಟ್ ಮತ್ತೆ ಸರ್ಜರಿ ಅಂತ ಹೇಳಿ. ಸರಿನಾ ಸರ್, ಪೈಲ್ಸ್ ಆದಾಗ ತಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ? ಟ್ರೀಟ್ಮೆಂಟ್ ಹೋದಾಗ ಕೆಲವು ಡಾಕ್ಟರ್ಸ್ ಗ್ಯಾಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಗ್ಯಾಸ್ ಕಂಪ್ಲೀಟ್ ಕ್ಯೂರ್ ಆಗುತ್ತೆ, 20 ಇಯರ್ಸ್ ಗ್ಯಾರಂಟಿ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಒಂದ್ಸಲ ರಿಪೀಟ್ ಆದ್ರೆ ನಿಮಗೆ 50% ಏನ್ ಫೀಸ್ ತಗೊಂಡ್ರೆ ವಾಪಸ್ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ದಿಸ್ ಟ್ರೀಟ್ಮೆಂಟ್ ಇಸ್ ಗುಡ್ ಆರ್ ನಾಟ್? ಈಗ ಪೂರ್ಣ ಗುಣ ಆಗುತ್ತೆ ಅಂತ ಹೇಳಿ ಇದನ್ನ 50% ವಾಪಸ್ ಕೊಟ್ಬಿಡ್ತೀವಿ ಹಣನ ಅಂತ ಹೇಳ್ತಾರೆ, ಅದನ್ನ ಪೂರ್ಣ ಗುಣ ಆಗುತ್ತಾ ಇಲ್ವಾ ಕೇಳ್ತಾರೆ. ಇದು ಸ್ವಲ್ಪ ವಿವರವಾಗಿ ನಾನು ಹೇಳ್ಬೇಕಾಗತ್ತೆ. ನನ್ನ ಅನುಭವದಲ್ಲಿ, ನಾನು ಕಳೆದ 25 ವರ್ಷಗಳಿಂದ ಪೈಲ್ಸ್ನ ನಾನು ಚಿಕಿತ್ಸೆ ನೀಡ್ತಾ ಬರ್ತಿರೋ ನನ್ನ ಅನುಭವದಲ್ಲಿ ನಾನು ಹೇಳಬೇಕು ಅಂದರೆ, 99% ಪೈಲ್ಸ್ ಕಾಯಿಲೆಗಳನ್ನು ನಾವು ಖಂಡಿತ ಗುಣಪಡಿಸ್ಬೋದು, ಗ್ಯಾರಂಟಿ ಕೊಟ್ಟು ಗುಣಪಡಿಸ್ಬೋದು. ಅವುಗಳಲ್ಲಿ 80% ಪೈಲ್ಸ್ ತೊಂದರೆಗಳನ್ನು ಔಷಧೋಪಚಾರಗಳಿಂದನೇ ಗುಣಪಡಿಸ್ಬೋದು. ಒಂದು 20% ಪೈಲ್ಸ್ ತೊಂದರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಪಡಿಸಬೇಕಾಗತ್ತೆ. ಅಪರೂಪಕ್ಕೆ ಕ್ಯಾನ್ಸರ್ನಂಥ ಕಾಯಿಲೆ, ಅಲ್ಸರೇಟಿವ್ ಕೊಲೈಟಿಸ್ನಂಥ ಕಾಯಿಲೆಗಳಲ್ಲಿ, ಅಥವಾ ಕೆಲವು ಸಲ ಮಾನಸಿಕ ಅಸಮತೋಲನದಿಂದ, ಅಥವಾ ನಾಟಿ ವೈದ್ಯರಲ್ಲಿ ಆಪರೇಷನ್ ಥರ ಮಾಡಿ ಆ ಗುದ್ದದ್ವಾರನ ಡ್ಯಾಮೇಜ್ ಆಗಿದ್ದಂಥ ಸಂದರ್ಭಗಳಲ್ಲಿ ಪೈಲ್ಸ್ ಕಾಯಿಲೆನ ಗುಣಪಡಿಸೋಕ್ಕಾಗದೇ ಇರ್ಬೋದು. ಅದು 1% ಅಂತ ನಾನು ಭಾವಿಸ್ತೀನಿ. 99%ಅಲ್ಲಿ ಪೈಲ್ಸ್ನ ತೊಂದರೆ ಗ್ಯಾರಂಟಿಯಾಗಿ ವಾಸಿ ಮಾಡ್ಬೋದು. ಹಲೋ,
ಸರ್ ನಾವು ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ತಕೊಂಡಾಗ ಕೂಡ ಪೈಲ್ಸ್ ಜಾಸ್ತಿ ಆಗುತ್ತೆ, ಉಳ್ಕೊಂಡಂಗಾಗತ್ತೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ಮಟ್ಟಿಗೆ ನಿಜ, ಮುಂಚೆನೆ ಸ್ವಲ್ಪ ಪೈಲ್ಸ್ ತೊಂದರೆ ಇರುತ್ತೆ, ಬಟ್ ಮಸಾಲೆ ಪದಾರ್ಥ ತಿಂದಾಗ ಅದೆಲ್ಲ ಹೆಚ್ಚು ಕಾಣಿಸ್ಕೊಳುತ್ತೆ ಮನುಷ್ಯನಿಗೆ. ಕರೆ ಬರ್ತಾ ಇದೆ ನೋಡುವ. ಹಲೋ, ನಮಸ್ತೆ ಹೇಳಿ. ಸರ್ ನಾನು ವಸೀಮ್ ಅಂತ ಹೇಳ್ಬಿಟ್ಟು. ಹಾ ಸರ್ ಹೇಳಿ ಸರ್. ನಾನು ವಸೀಮ್ ಅಂತ ಹೇಳ್ಬಿಟ್ಟು ಈ ತರ ನನ್ ಡ್ರೈವಿಂಗ್ ನಮ್ದು ಡ್ರೈವಿಂಗ್. ಹಲೋ, ಡ್ರೈವಿಂಗ್ ಹೇಳಿ ಸರ್. ಹಾ, ಅದು ಈಗ ನಮ್ಗೆ ಒಂದು 15 ಡೇಸ್ ಇಂದ ಮೋಷನ್ಗೆ ಹೋದ್ರೆ ಸ್ವಲ್ಪ ಬೀಡ್ ಆಗುತ್ತೆ. ಅದನ್ನ ಏನಕ್ಕೆ ಎಷ್ಟು ಅಂತ ಹೇಳಿ ಕೇಳ್ಕೊಳ್ಳೋಣ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಸರಿ, ತಮ್ಗೆ 15 ದಿವಸದಿಂದ ಮೋಷನ್ ಮಾಡ್ಬೇಕಾದ್ರೆ ಬ್ಲೀಡ್ ಆಗ್ತಾ ಇದೆ, ಬಹುಶಃ ಸ್ವಲ್ಪ ನೋವು ಸಹ ಕಾಣಿಸ್ಕೊತಾ ಇರ್ಬೋದು. ತಮ್ಮ ಹೇಳಿಕೆಯಿಂದ ಇದು ಬಹುಶಃ ಒಂದು ಫಿಶರ್ ಇನ್ನೇನೋ ಅಥವಾ ಹೆಮರಾಯ್ಡ್ಸ್, ಎರಡರಲ್ಲಿ ಒಂದು ಕಾಯಿಲೆ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಅನ್ಕೋಬಹುದು. ಸಾಧಾರಣವಾಗಿ ಡ್ರೈವರ್ಗಳಲ್ಲಿ ಈ ತರದ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಒಂದು ಅವರು ತಾವೇನು ಹೇಳಿದ್ರೆ ಅಲ್ಲ, ನಮ್ಗೆ ಡ್ರೈವಿಂಗ್ ಸೀಟ್ ಅಂತ ಹೇಳಿದ್ರೆ ಡ್ರೈವಿಂಗ್ ಸೀಟ್ ಕುಷನ್ ಇಂದಾನು ಬರುತ್ತೆ ಪ್ರಾಬ್ಲಮ್, ಹೀಟ್ ಇಂದಾನು ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ? ಡ್ರೈವಿಂಗ್ ಇಂದ. ಹಾ ಸರ್. ಹಾ, ಡ್ರೈವಿಂಗ್ ಇಂದ ಬರುತ್ತೆ ಅಂತ ನಾವು ಕೇಳ್ತಾ ಇದ್ದೀರಲ್ವಾ? ಹಾ ಸರ್. ಇದು ಡ್ರೈವಿಂಗ್ ಇಂದ ಪರಸೆ ಬರುವಂತದ್ದಲ್ಲ, ನಾನು ಈ ಕಾರಣ ಹೇಳ್ತೀನಿ ಡ್ರೈವರ್ಸ್ ಗಳಿಗೆ ಯಾಕೆ ಈ ತೊಂದರೆ ಜಾಸ್ತಿ ಅಂತಂದ್ಬಿಟ್ಟು. ಸಾಧಾರಣವಾಗಿ ಡ್ರೈವರ್ಗಳು ಮನೆಯಿಂದ ಹೊರಗಡೆ ಊಟ ತಿಂಡಿ ಮಾಡುವಂತ ಸಂದರ್ಭಗಳು ಹೆಚ್ಚಿರುತ್ತೆ. ಅವರು ಡ್ರೈವಿಂಗ್ ಮಾಡೋ ಕಾರಣದಿಂದಾಗಿ ಮನೆ ಊಟ ಅವರಿಗೆ ಸಾಕಷ್ಟು ಸಲ ಸಿಕ್ಕೋದಿಲ್ಲ. ಈ ಕಾರಣದಿಂದ ಅವರು ಕ್ಲೀನ್ ಆಗಿರೋ ನೀರು ಮತ್ತೆ ಕ್ಲೀನ್ ಆಗಿರೋ ಆಹಾರ ಸಾಕಷ್ಟು ಸಲ ಉಪಯೋಗಿಸಕ್ ಆಗೋದಿಲ್ಲ. ಕಲುಷಿತ ನೀರು ಮತ್ತೆ ಕಲುಷಿತ ಆಹಾರ. ಸರಿ ಸರ್, ಅದು ಫುಡ್ ಇನ್ಫೆಕ್ಷನ್ ಇರ್ತದೆ ಅಂತ ಹೇಳಿ. ಎರಡನೇದು ಅವ್ರಿಗೆ ಬಹಳಷ್ಟು ಸಲ ಡ್ರೈವಿಂಗ್ ಮಾಡುವಾಗ ಶೌಚಾಲಯಗಳ ಅಲಭ್ಯತೆಯಿಂದ ಮೋಷನ್ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ, ಮುಂದಾಗ್ತಾ ಇರ್ತಾರೆ. ಈ ಕಾರಣಕ್ಕೆ ಅವರಿಗೆ ಮಲಬದ್ಧತೆ ಉಂಟಾಗುತ್ತೆ, ಪೈಲ್ಸ್ ಚಿಹ್ನೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮೂರನೇದು ಡ್ರೈವಿಂಗ್ ಸೀಟ್ ಅಲ್ಲಿ ಜಾಸ್ತಿ ಕೂತ್ಕೊಳ್ಳೋದ್ರಿಂದ ಅಲ್ಲಿ ಶಾಖ ಜಾಸ್ತಿ ಇರುತ್ತೆ. ಆ ಜಾಗ ಆ ಜಾಗ ಬಿಸಿ ಜಾಸ್ತಿ ಆಗಿ ಆ ಜಾಗ ಹೆಚ್ಚಾಗಿ ಬೇವುತ್ತು, ಫಂಗಲ್ ಇನ್ಫೆಕ್ಷನ್, ಶಿಲೀಂಧ್ರಗಳ ಇನ್ಫೆಕ್ಷನ್, ಸೋಂಕು ಜಾಸ್ತಿ ಆಗುತ್ತೆ. ಇದೆಲ್ಲ ಕಾರಣಗಳಿಂದ ಡ್ರೈವರ್ಗಳಲ್ಲಿ ಪೈಲ್ಸ್ ರೋಗದ ಲಕ್ಷಣಗಳು ಜಾಸ್ತಿ. ಅದಕ್ಕೆ ಚಿಕಿತ್ಸೆ ನಂತರದಲ್ಲಿ ಹೇಳ್ತೀನಿ, ನಂತರದ ಕೆಲವು ಇದರಲ್ಲಿ ಮುಂದುವರೆದಾಗ ಹೇಳ್ತೀವಿ ಏನ್ ಚಿಕಿತ್ಸೆ ಮಾಡಬಹುದು ಅಂತಂದ್ಬಿಟ್ಟು. ನಮಸ್ತೆ. ಈಗ ಮಸಾಲೆ ಪದಾರ್ಥ ತೆಗೆದುಕೊಂಡಾಗ ಯಾವ ರೀತಿಯಲ್ಲಿ ನಾವು ಚಿಕಿತ್ಸೆಗಳನ್ನ ಅಂದ್ರೆ ಕ್ರಮಗಳನ್ನ ತಗೊಳ್ಬೇಕು? ಮಸಾಲೆ ಪದಾರ್ಥ ಹೆಚ್ಚು ತಗೊಂಡಾಗ ಬೇರೆ ಕ್ರಮಗಳನ್ನ ಯಾವ್ದು ತಗೋಬೇಕು ಅಂತ ಉತ್ತರ ಕೊಟ್ಬಿಡೋಣ. ಹಲೋ ಹಲೋ. ಹಾ ಮೇಡಮ್ ನಮಸ್ತೆ. ಡಾಕ್ಟರ್ ಕೇಳಿ. ನಮಸ್ತೆ ನಮಸ್ತೆ. ಹಲೋ ಹಲೋ ಹೇಳಿ. ನಮಸ್ತೆ ಹೇಳಿ. ಹಾ ಹೇಳಿ ಸರ್. ನಮಸ್ತೆ ಸರ್. ಮೂರ್ನಾಲ್ಕು ಆಪರೇಷನ್ ಮಾಡ್ಕೊಂಡಿದೀವಿ, ಎಲ್ಲರೂ ಚೆನ್ನಾಗಿದ್ದಾರೆ. ಟೀಚರ್ ನೋಡಿ ತುಂಬಾ ಖುಷಿ ಆಯ್ತು. ಅಂದ್ರೆ ಗ್ಲೌಸ್ ಅಂಟು ರೋಗನ ಅಂತ. ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಪೈಲ್ಸ್ ಅನ್ನೋದು ಅಂಟು ಜಾಡಿಯನ್ನ ಅಂತ ಇಲ್ಲ ಅಂತ ನಾನು ಹೇಳ್ಬೇಕು. ಪೈಲ್ಸ್ ಅಂಟು ಜಾಡಿಯ ಅಂದ್ರೆ ನಾವೇನ್ ಅನ್ಕೋತೀವಿ, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಒಂದು ಕಾಯಿಲೆನ ಅಂಟು ಜಾಡಿಯ ಅಂತೀವಿ. ಆ ರೀತಿ ಪೈಲ್ಸ್ ಅನ್ನೋದು ಅಂಟು ಜಾಡಿಯ ಅಲ್ಲಮ್ಮ, ಒಬ್ಬರಿಂದ ಒಬ್ಬರಿಗೆ ಅದು ಹರಡಬಾರೋದಿಲ್ಲ. ಬೇಕಾದ್ರೆ ಪಬ್ಲಿಕ್ ಟಾಯ್ಲೆಟ್, ಕೆಲವರಿಗೆ ಅನುಮಾನ ಇರುತ್ತೆ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ ಪೈಲ್ಸ್ ಬರ್ಬೋದಾ ಅಂತ, ಅದು ಯೂಸ್ ಮಾಡೋದ್ರಿಂದ ಬರೋದಿಲ್ಲ. ಸರಿ ಮ್ಯಾಮ್, ನಮಸ್ತೆ ಮ್ಯಾಮ್. ಮಸಾಲೆ ಪದಾರ್ಥಗಳನ್ನ ಹೆಚ್ಚು ತಿಂದಾಗ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು? ಆ ಸಂದರ್ಭದಲ್ಲಿ ನಾವು ಹೆಚ್ಚು ನೀರು ಮತ್ತೆ ಹಣ್ಣು ತರಕಾರಿಗಳನ್ನ ತಗೊಳಕ್ ಹೇಳ್ತೀವಿ. ಜೊತೆಗೆ ನಾನು ಕಳೆದ 25 ವರ್ಷಗಳಿಂದ ನಾನು ನಂಬಿರುವಂಥದ್ದು ಮತ್ತೆ ನನ್ನ ರೋಗಿಗಳಿಗೆ ಬಹಳಷ್ಟು ಸಹಾಯ ಆಗಿರುವಂಥದ್ದು ಮೆಂತ್ಯ ಪುಡಿ ಸೇವನೆ. ಮೆಂತ್ಯ ಪುಡಿ ಸೇವನೆ
ತಂಪಾಗುತ್ತೆ ಅಂತ ಮನಸ್ಸು ಜನರ ಮನಸ್ಸಲ್ಲಿದೆ, ಅದಕ್ಕೆ ಔಷಧಿ ಗುಣಗಳು ಇದೆ. ಬಹಳಷ್ಟು ಸಲ ಅದು ಪೈಲ್ಸ್ ತೊಂದರೆಯನ್ನು ದೂರ ಇಡೋಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಸ್ಪೈಸಿ ಪದಾರ್ಥ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಅವ್ರಿಗೆ ಇತಿಮಿತಿನಲ್ಲಿ ತೊಗೊಂಡ್ರೆ ಏನು ಸಮಸ್ಯೆ ಇಲ್ಲ. ಮೆಂತ್ಯ ಪುಡಿ ತೊಗೊಳ್ಳೋದ್ರಿಂದ ತಂಪು ಆಗುತ್ತೆ, ಅವ್ರಿಗೆ ಕಾಯಿಲೆಯನ್ನು ಗುಣ ಆಗೋಕ್ಕೆ ಸಹಕಾರಿಯಾಗುತ್ತೆ. ಬಹುತೇಕ ಜನರೆಲ್ಲ ಏನು ಹೇಳೋದು ಅಂತ ಹೇಳಿ ಹೇಳಿದ್ರೆ, ಒಂದು ಸಲ ಪೈಲ್ಸ್ ಬಂದ್ಬಿಟ್ರು ಅಂತ ಹೇಳಿ ಹೇಳಿದ್ರೆ ಅದು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಮತ್ತೆ ಬರ್ತಾನೆ ಇರ್ತದೆ, ಆಪರೇಷನ್ ಮಾಡಿಸಿದ್ರು ಕೂಡ ಬರುತ್ತೆ. ಸೊ ಈ ರೀತಿಯ ಯೋಚನೆಗಳನ್ನ ಸಾಮಾನ್ಯವಾಗಿ ಜನಸಾಮಾನ್ಯರು ತಲೆಯಲ್ಲಿ ತುಂಬಿಕೊಂಡಿರ್ತಾರೆ. ಇದು ಸತ್ಯನಾ ಡಾಕ್ಟ್ರೆ? ಈಗಾಗಲೇ ನಾನು ಒಂದ್ಸಲ ಹೇಳಿದ ಹಾಗೆ 99% ಪೈಲ್ಸ್ ನ ಗುಣಪಡಿಸಬಹುದು. ಓಕೆ, ಕೆಲವು ಸಲ ಮತ್ತೆ ಬರುತ್ತೆ. ಯಾಕೆ ಅಂತಂದ್ರೆ ಅವರು ಮಲಬದ್ಧತೆ ನಿವಾರಣೆ ಮಾಡ್ಕೊಂಡಿರ್ಬೇಕು, ನಿವಾರಣೆ ಮಾಡ್ಕೊಳ್ಳದೇ ಇದ್ರೆ ಬರುತ್ತೆ. ಹಾಗೇನೆ ಕಲುಷಿತ ನೀರು ಕಲುಷಿತ ಆಹಾರ ಸೇವನೆಯನ್ನ ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ ಹೋಟೆಲಲ್ಲಿ ಊಟ ಮಾಡೋದು, ರಸ್ತೆ ಬದಿ ತಿನಿಸುಗಳನ್ನ ತಿನ್ನುವಂಥದ್ದು, ಅಲ್ಲಿ ಹೆಚ್ಚಿಟ್ಟಿರೋ ಹಣ್ಣುಗಳನ್ನ ಅಥವಾ ಜ್ಯೂಸ್ ಕುಡಿಯುವಂಥದ್ದು, ಮದುವೆ ಮನೆ ಊಟಗಳು, ಅಲ್ಲೆಲ್ಲ ನೊಣಗಳೆಲ್ಲ ಕೂತಿರುತ್ತೆ ಆಹಾರ ಪದಾರ್ಥದ ಮೇಲೆ, ಅಥವಾ ಎಂತೆಂಥದ್ದು ನೀರನ್ನ ಕುಡಿಯೋದು, ಇದೆಲ್ಲ ಕಾರಣಗಳಿಂದ ಪೈಲ್ಸ್ ಮತ್ತೆ ಮತ್ತೆ ಬರುತ್ತೆ. ಬಹಳ ಸಲ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ, ಅಲ್ಲೆಲ್ಲ ಊಟ ಮಾಡಿ ಈ ಥರ ಸಮಸ್ಯೆ ಬಂದಿರುತ್ತೆ ಅಂತ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ನಾವು ಹೇಳಿದಾಗ ಯೋಚನೆ ಮಾಡಿದಾಗ ಅವರು ಹೌದು ಆಗಿತ್ತು ಅದರಿಂದ ಬಂದಿದೆ ಅಂತ ಒಪ್ಕೋತಾರೆ. ಸೊ ಬಹಳಷ್ಟು ಸಲ ಈ ಥರದ ಸಮಸ್ಯೆಯಿಂದ ಬರುತ್ತೆ. ಅಪರೂಪಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿ ಅವರು ಮಾಡಿಸ್ಕೊಂಡಿರಲ್ಲ, ಯಾವುದೋ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿರ್ತಾರೆ, ಅಂಥವರಲ್ಲಿ ಮತ್ತೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಅವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ ಮೇಲೆ ಸಂಪೂರ್ಣ ಗುಣಮುಖರಾಗ್ತಾರೆ. ಈಗ ನನ್ನ ಸ್ನೇಹಿತ ಕೂಡ ಒಬ್ಬಳಿಗೆ ಅದೇ ರೀತಿ ಆಗಿದೆ. ಅವಳೇನ್ ಮಾಡಿಸಿದ್ರು ಅಂತಂದ್ರೆ, ಹಿಂಗೆ ಆಪರೇಷನ್ ಮಾಡಿಸಿದ್ರಂತವ್ರು. ಆಪರೇಷನ್ ಮಾಡಿಸಿದ್ಮೇಲೆ ಅದೇನಾಗಿದೆ, ಒಂದು 7-8 ವರ್ಷಗಳ ನಂತರ ಅದು ಬಂತು ಅಂದ್ರೆ ಆಪರೇಷನ್ ಮಾಡ್ಬೇಕಾದ್ರೆ ಪೂರ್ತಿ ತೆಗೆದಿರ್ಲಿಲ್ಲ ಅವರು, ಅದಕ್ಕೆ ಬಂತು ಅಂತ ಆಪಾದನೆ. ಅದು ಸತ್ಯನಾ? ಸಾಧಾರಣವಾಗಿ ಶಸ್ತ್ರಚಿಕಿತ್ಸೆ ಮಾಡಿದಾಗ ಸಂಪೂರ್ಣ ಗುಣ ಆಗುತ್ತೆ. ಬಟ್ ಈ ಪೈಲ್ಸ್ನಲ್ಲಿ ಆಪರೇಷನಿಂದ ಗುಣ ಮಾಡುವಂಥ ಪಾರ್ಟ್ ಸ್ವಲ್ಪ ಇರುತ್ತೆ, ಮೆಡಿಸಿನ್ಸಿಂದ ಗುಣ ಆಗುವಂಥ ಪಾರ್ಟ್ ಸ್ವಲ್ಪ ಇರುತ್ತೆ. ಹಾಗಾಗಿ ಆಪರೇಷನಿಂದ ಗುಣ ಆಗುವಂಥ ಪಾರ್ಟ್ ಗುಣ ಆಗಿರುತ್ತೆ. ಈ ಸೋಂಕು ಇನ್ಫೆಕ್ಷನ್ಸ್ ಇದೆಲ್ಲ ಆಗುವಂಥ ಭಾಗ ಮತ್ತೆ ಮತ್ತೆ ಮರುಕಳಿಸುತ್ತೆ. ಅವಾಗ ಒಂದು ಕೋರ್ಸ್ ಮೆಡಿಸಿನ್ಸ್, ಆ್ಯಂಟಿಬಯೋಟಿಕ್ಸ್, ಪೇನ್ ಕಿಲ್ಲರ್ಸ್ ಇವನ್ನೆಲ್ಲ ತೊಗೊಂಡ್ರೆ ಅವೆಲ್ಲ ಗುಣ ಆಗುತ್ತೆ. ಸರಿ, ಅಲ್ಲಿಗೆ ಬರೇ ವೈದ್ಯ ಶಸ್ತ್ರಚಿಕಿತ್ಸೆ ಮಾತ್ರ ಅಲ್ಲ, ಇವರು ತೆಗೆದುಕೊಳ್ಬೇಕಂತ ಕ್ರಮನ ಸರಿಯಾಗಿ ತಗೊಳ್ಳದೇ ಇದ್ರೂ ಕೂಡ ಮತ್ತೆ ಪೈಲ್ಸ್ ಬರುತ್ತೆ. ಅಂದ್ರೆ ವೈದ್ಯರದೇ ತಪ್ಪಲ್ಲ ಅದು ಅಂತ ತಾವು ಹೇಳ್ತೀರಿ. ಅಪರೂಪಕ್ಕೆ ಎಕ್ಸ್ಪರ್ಟೈಸ್ ಇಲ್ಲದಂತ ವೈದ್ಯರು ಸಂಪೂರ್ಣವಾಗಿ ಗುಣ ಮಾಡದೇ ಇರಬಹುದು. ಎಲ್ಲ ಶಸ್ತ್ರಚಿಕಿತ್ಸಕರು ಒಂದೇ ರೀತಿ ಒಂದೇ ಸಲ ಒಂದೇ ಸಮನಾಗಿ ಸರಿಯಾಗಿ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಮತ್ತೆ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಎರಡು ರೀತಿಯ ಆಪರೇಷನ್ ಇದೆ. ಕರೆ ಬರ್ತಾ ಇದೆ. ಹಲೋ ಹಲೋ, ನಮಸ್ತೆ ಸರ್, ಹೇಳಿ. ಹೇಳಿ, ನಮಸ್ತೆ ಡಾಕ್ಟರ್. ನಮಸ್ಕಾರ. ನಮಸ್ತೆ ಅಮ್ಮ, ನಮಸ್ತೆ, ಹೇಳಿ. ನಮ್ಮ ಅಪ್ಪ ಒಬ್ರು 45 ಏನೋ ಮಳೆ ಇದೆ ಕಿತ್ಕೊಡ್ತೀನಿ ಅಂತ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಇನ್ನೂ ವಾಸಿ ಆಗಿಲ್ಲ, ಅವ್ರ ಸಮಸ್ಯೆ ಬಗ್ಗೆ ಇರೋದಿಲ್ಲ. ಇನ್ನು ನೋವು ಅಂತಾರೆ, ಸೇರಕ್ ಆಗಲ್ಲ, ಮಾಡಕ್ಕೆ ಆಗಲ್ಲ. ಶಸ್ತ್ರಚಿಕಿತ್ಸೆ ಆಗಿದೆಯಾ? ಆಪರೇಷನ್ ಆಗಿದೆ. ಹಲೋ, ಆಪರೇಷನ್ ಆಗಿದೆ, ಇದ್ರೂ ಕೂಡ ಹೇಳಕ್ ಆಗ್ತಾ ಇಲ್ಲ, ಕೂತ್ಕೊಳಕ್ ಆಗ್ತಾ ಇಲ್ಲ, ಆಗ್ತಿಲ್ಲ, ಅವರಿಗೆ ಮೋಷನ್ ಮಾಡಕ್ ಆಗ್ತಿಲ್ಲ, ತುಂಬಾ ತೊಂದರೆ ಆಗ್ತಿದೆ. ಅದು ನಿಜವಾಗ್ಲೂ ಮಳೆ ಇರುತ್ತಾ ತೆಗೆದ ಮೇಲೆ ಹಂಗಾಗುತ್ತಾ ಅಂತ ಕೇಳ್ಬೇಕಿತ್ತು. ಇದರಲ್ಲಿ ಎರಡು ಪಾರ್ಟ್. ಒಂದು ಪಾರ್ಟ್ ಶಸ್ತ್ರಚಿಕಿತ್ಸೆ ಸಂಪೂರ್ಣವಾಗಿ ಕ್ಲಿಯರ್ ಆಗದೆ ಇರಬಹುದು. ಯಾಕಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಹೆಚ್ಚು ಪರಿಣಿತಿ ಇಲ್ಲದೆ ಇರೋಂಥ ವೈದ್ಯರು ಮಾಡಿದಾಗ ಅದು ಸಂಪೂರ್ಣ ಗುಣ ಆಗಿಲ್ಲದೆ ಇರಬಹುದು. ಆನಂತರ ಅವ್ರಿಗೆ ಇನ್ಫೆಕ್ಷನ್ ಸೋಂಕೆಲ್ಲ ಆಗಿಬಿಟ್ಟು ಮತ್ತೆ ಸಮಸ್ಯೆ ಕಾಣ್ತಾ ಇರಬಹುದು. ಒಂದು ಎರಡನೇದು ತಾವು ಹೇಳಿದ್ರಿ, ಮೊಳೆ ಸಂಪೂರ್ಣವಾಗಿ ತೆಗೆದೆ ಇರಬಹುದು ಅಂತಂದ್ಬಿಟ್ಟು. ಇದು ಮೊಳೆ ಕಾಯಿಲೆ ಅಂತ ಇದಕ್ಕೆ ಹೇಳ್ಪಟ್ರೂ ಇಲ್ಲಿ ಒಳಗಡೆ ಮೊಳೆ ಅಂತ ಯಾವುದೂ ಇರೋದಿಲ್ಲ, ಅದು ತಾವು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ನಾಟಿ ವೈದ್ಯರು ಸಾಕಷ್ಟು ಪ್ರಚಾರ ಮಾಡಿಬಿಟ್ಟಿರ್ತಾರೆ. ನಾಟಿ ವೈದ್ಯರು ಇಷ್ಟು ಮೊಳೆ ತೆಗೆದ್ವಿ, ಒಂದು ಮೊಳೆ ತೆಗೆದ್ವಿ ಇಷ್ಟು ದುಡ್ಡು, ಎರಡು ಮೊಳೆ ತೆಗೆದ್ವಿ ಇಷ್ಟು ದುಡ್ಡು, ಮೂರು ಮೊಳೆ ತೆಗೆದ್ವಿ ಇಷ್ಟು ದುಡ್ಡು ಅಂತೆಲ್ಲ ಮಾಡಿ ಜನಸಾಮಾನ್ಯರಲ್ಲಿ ಮೊಳೆ ಕಾಯಿಲೆ ಅಂತಂದ್ರೆ ಒಳಗಡೆ ಮೊಳೆ ಇರುತ್ತೆ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿರುತ್ತೆ. ಅದು ಸಂಪೂರ್ಣ ಸುಳ್ಳು. ಎಷ್ಟೋ ಬಾರಿ ಏನ್ ಮಾಡ್ತಾರೆ ನಾಟಿ ವೈದ್ಯ ಪದ್ಧತಿನಲ್ಲಿ, ಹಲ್ಲಿ ಬಾಲನ ಒಂದು ಬಟ್ಟಲ್ ನೀರಿನಲ್ಲಿ ಇಟ್ಕೊಂಡಿದ್ದು ಗುದ್ದಾಗ ಇದನ್ನ ತೆಗೆದ್ವಿ ಅಂತ ತೋರಿಸೋಂತ ಒಂದು ವಾಡಿಕೆ ಉಂಟು. ನೋಡಿ ಮೊಳೆ ಹೀಗಿತ್ತು, ಹೀಗೆ ತೆಗೆದ್ವಿ ಅಂತಂದ್ಬಿಟ್ಟು. ಅದಕ್ಕೆ ಯಾವುದೂ ಮೊಳೆ ಇರೋದಿಲ್ಲ. ಮೂಲ ವ್ಯಾಧಿ ಅಥವಾ ಮೊಳೆ ರೋಗ ಅಂತ ಹೆಸರಿದೆ ಹೊರತು ಒಳಗಡೆ ಯಾವುದೇ ರೀತಿಯ ಮೊಳೆ ಇರೋದಿಲ್ಲ.
ಹೆಮರಾಯ್ಡ್ಸ್ ಅನ್ನೋ ಕಾಯಿಲೆನಲ್ಲಿ ರಕ್ತನಾಳ ಊದ್ಕೊಂಡಿರುತ್ತೆ, ಅದನ್ನ ಮೊಳೆ ರೋಗ ಅಂತ ಹೇಳ್ತಾರೆ. ಅದನ್ನ ಕತ್ತರಿಸಿ ತೋರಿಸುವಂತದ್ದು ಯಾವುದು ಇರೋದಿಲ್ಲ. ನಮಸ್ತೆ ಅಮ್ಮ. ಬಹುಶಃ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮುಂದುವರಿಸ್ತಾ ಇದ್ವಿ. ಅದು ಗುಣಪಡಿಸ್ಲಿಕ್ಕೆ ಆಗದೇ ಇಲ್ಲ ಅಂತ ಹೇಳಿ ಜನರು ಹೇಳ್ತಾರೆ. ಸೊ ಗುಣಪಡಿಸಬಹುದು, ಶೇಕಡ 99% ಪೈಲ್ಸ್ ತೊಂದರೆ ಖಂಡಿತವಾಗಿ ಗುಣಪಡಿಸ್ಬೋದು. ಯಾರು ಆತಂಕ ಇಟ್ಕೊಳಕ್ ಬೇಕಾಗಿಲ್ಲ. ಏನಪ್ಪ ಇದು ಗುಣಪಡಿಸಲಾರ್ದಂತ ಕಾಯಿಲೆ ಬಂದ್ಬಿಟ್ಟಿದೆ, ಆ ಸಂಕೋಚ ಮುಜುಗರ ಎಲ್ಲನೂ ಅವರು ಬಿಟ್ಬಿಡ್ಬೇಕು. ಖಂಡಿತ ಗುಣಪಡಿಸ್ಬೋದು. ಇದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಎಕ್ಸ್ಪರ್ಟ್ಸ್ ಹತ್ರ ಒಂದು ಒಪಿನಿಯನ್ ತಗೊಂಡು ಟ್ರೀಟ್ಮೆಂಟ್ ತಗೋಬಹುದು. ಅಪರೂಪಕ್ಕೆ ನಾನು ಹೇಳಿದಾಗೆ ಮಾನಸಿಕ ಅಸಮತೋಲನ ಇದ್ದವರಲ್ಲಿ ಅಥವಾ ನಾಟಿ ವೈದ್ಯ ಮಾಡಿಸ್ಕೊಂಡು ಗುದ್ದದ್ವಾರ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದ್ದವರಲ್ಲಿ ಅಥವಾ ಕ್ಯಾನ್ಸರ್ ರೋಗಿಗಳಲ್ಲಿ ಇದನ್ನು ಸಂಪೂರ್ಣ ಗುಣಪಡಿಸೋಕ್ಕೆ ಆಗದೇ ಇರ್ಬೋದು. ಅದರ್ವೈಸ್ 99% ಕಾಯಿಲೆಗಳನ್ನ ಖಂಡಿತ ಗುಣಪಡಿಸಬಹುದು. ಸರಿ ಡಾಕ್ಟರ್, ಈಗ ಸಾಮಾನ್ಯವಾಗಿ ಜನ ಹೇಳೋದೇನು ಅಂತ ಹೇಳಿದ್ರೆ, ಫೈಲ್ಸ್ ಅನ್ನೋ ಕಾಯಿಲೆ ಅಥವಾ ಮೂಲವ್ಯಾಧಿ ಬಂತು ಅಂತ ಹೇಳಿ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಅನಿವಾರ್ಯ ಅಂತ. ಹೌದಾ? ಇಲ್ಲ. ಈ ವಿಷಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದ್ರೆ, ಸುಮಾರು 80% ಫೈಲ್ಸ್ ತೊಂದರೆಗಳು ಮೆಡಿಸಿನ್ಸ್ ಅಲ್ಲೇ ಗುಣ ಆಗುತ್ತೆ. ನಾನು ಹಿಂದೆ ಹೇಳಿದಂಗೆ ಪ್ರೊಪ್ಟೈಟಿಸ್ ಏನು ತುಂಬಾ ಕಾಮನ್ ಕಂಡೀಷನ್, ಅದಕ್ಕೆ ಶಸ್ತ್ರಚಿಕಿತ್ಸೆ ಅಗತ್ಯನೇ ಇಲ್ಲ. ಫಿಷರಿನ್ ಏನೋ ಆ ಕಾಯಿಲೆಗೂ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ ಬಹಳಷ್ಟು ಸಲ. ಶಸ್ತ್ರಚಿಕಿತ್ಸೆ ಅಗತ್ಯ ಇರೋಂಥ ಕೆಲವು ಕಂಡೀಷನ್ಸ್ ಯಾವುದು ಅಂತಂದರೆ, ಒಂದು 20% ಕಂಡೀಷನ್ಸಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆ ಅಗತ್ಯ ಇರುತ್ತೆ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಸ್ವರ್ಣ ಚಾನಲ್? ಸ್ವರ್ಣ ಚಾನಲ್. ನಮಸ್ತೆ ಮೇಡಮ್, ಡಾಕ್ಟರ್ ಹತ್ರ ಮಾತಾಡಬಹುದಾ? ಡಾಕ್ಟರ್, ನಾನು ಇಲ್ಲೇ ಇದ್ದೀನಿ, ಮಾತಾಡಿ. ಗುಡ್ ಈವ್ನಿಂಗ್ ಸರ್. ನಮಸ್ತೆ ಅಮ್ಮ. ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ, ನಿಮ್ಮ ಟಿವಿ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ ಹತ್ರ ನಮ್ ತಂದೆಗೂ ಇಲ್ಲಿ ಆಪರೇಷನ್ ಮಾಡ್ತಿದ್ವಿ ನಿಮ್ ಆಸ್ಪತ್ರೆಲ್ಲಿ. ಇವಾಗ ತುಂಬಾ ಚೆನ್ನಾಗಿದ್ದಾರೆ ಸರ್, ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಸರ್. ಈಗ ನೀವ್ ಹೇಳಿದ್ರಲ್ಲ, ಪ್ರೀವಿಯಸ್ ಪೇಷಂಟ್ ಒಂದ್ ಕ್ವಶನ್ ಕೇಳಿದ್ದು, ಕೇಳಿಮ್ಮ, ಫೈಲ್ಸ್ ಅಂಟುಜಾನ ಅಂತ. ನಾನು ಅದೇ ಕ್ವಶನ್ ಕೇಳೋಣ ಅಂತಿದ್ದೆ, ನಂಗೆ ಉತ್ತರ ಸಿಕ್ತು. ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸೇವೆ ಹಿಂಗೆ ಮುಂದುವರಿಲಿ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಂದು ಕರೆ ಬರ್ತಾ ಇದೆ, ತಗೊಂಬಿಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ. ಹಲೋ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ ಸರ್. ನಮಸ್ತೆ. ಹಲೋ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆ ನಮ್ಗೆ, ಮಾತಾಡಿ ನೀವು. ಸರಿ ಸರ್, ಬೇರೆ ಆಪರೇಷನ್ ಬಳಿಕ ಫೈಲ್ಸ್ ತೊಂದರೆ ಜಾಸ್ತಿ ಆಗುತ್ತೆ ಸರ್? ಬೇರೆ ಆಪರೇಷನ್ ನಂತರ ಫೈಲ್ಸ್ ತೊಂದರೆ ಜಾಸ್ತಿ ಆಗುತ್ತಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಅದಕ್ಕೂ ಇದಕ್ಕೂ ಸಾಕು ಅಷ್ಟು ಸಂಬಂಧ ಇರೋದಿಲ್ಲ. ಬಟ್ ಜನ ಭಾವಿಸ್ತಾರೆ, ಬೇರೆ ಆಪರೇಷನ್ ಮಾಡಿದಾಗ ಹೆಚ್ಚು ಮಾತ್ರೆಗಳನ್ನ ತಗೊಂಡ್ಬಿಟ್ವಿ, ಹೀಟ್ ಆಗೋಯ್ತು, ಅದರಿಂದ ಆಗುತ್ತೆ ಅಂತಂತಾರೆ. ನನ್ನ ಅನಿಸಿಕೆ ಪ್ರಕಾರ ಏನು ಅಂತಂದ್ರೆ, ಆಪರೇಷನ್ ಆದ ನಂತರ ಜನ ತಮ್ಮ ಆಹಾರ ಪದ್ಧತಿನ ಬದಲಾಯಿಸ್ಕೊಂಡು ಬಿಡ್ತಾರೆ. ಹೆಚ್ಚಿನ ನಾರಿನಂಶ ನೀರಿನಂಶ ಜಾಸ್ತಿ ಉಪಯೋಗಿಸೋಕೆ ಹೋಗೋದಿಲ್ಲ ಆಪರೇಷನ್ ಆದ್ಮೇಲೆ. ಮಲವಿಸರ್ಜನೆ ಮಾಡೋಕೆ ಎಲ್ಲಿ ಆಪರೇಷನ್ ಆದ ನಂತರ ಸ್ಟ್ರೈನ್ ಮಾಡಬೇಕಾಗತ್ತೆ, ಕಷ್ಟ ಪಡಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಆಹಾರ ಪದ್ಧತಿನ ಸ್ವಲ್ಪ ಬದಲಾಯಿಸ್ಕೊಂಡು ಬಿಡ್ತಾರೆ. ಈ ಕಾರಣಗಳಿಗೆ ಫೈಲ್ಸ್ ತೊಂದರೆ ಯಾವುದೇ ಆಪರೇಷನ್ ಆದ್ಮೇಲೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಮುಖ್ಯವಾಗಿ ಸಿಸೇರಿಯನ್ ಆಪರೇಷನ್ ಆದ್ಮೇಲೆ, ನಾನು ಈಗಾಗಲೇ ಹೇಳ್ದಂಗೆ ಗರ್ಭಿಣಿ ಮತ್ತೆ ಬಾಣಂತಿಯರಲ್ಲಿ ಹಾರ್ಮೋನ್ ವ್ಯತ್ಯಾಸ ಇರುತ್ತೆ ಅಂತಂದ್ಬಿಟ್ಟು ಹೇಳಿದೆ. ಈ ಕಾರಣದಿಂದ ಫೈಲ್ಸ್ ತೊಂದರೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಪ್ರಿಯ ವೀಕ್ಷಕರೇ, ನಾವು ಚರ್ಚೆ ಮಾಡ್ತಾ ಇರೋ ವಿಷಯ ಕಾಡುವ ಮೂಲ ವ್ಯಾಧಿ ಮತ್ತು ಅದರ ಪರಿಹಾರಗಳು. ಒಂದು ಕರೆ ಬರ್ತಾ ಇದೆ ಸರ್, ತಗೊಂಬಿಡುವ. ಹಲೋ. ಹಲೋ ಹಲೋ, ನಮಸ್ತೆ. ಹಲೋ. ಕನೆಕ್ಟ್ ಆಗಿಲ್ಲ, ಬಹುಶಃ ನಂತರ ಮಾಡ್ತಾರೆ ಇವರು. ಸರ್, ಈಗ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಕಂಪಲ್ಸರಿ ಅಂತ ಹೇಳಿ ಯೋಚನೆ ಮಾಡುವಂತ ಜನರು ಸಾಕಷ್ಟು ಜನ ಇದ್ದಾರೆ. ಅವರಿಗೆ ನಾವು ಒಂದು ಉತ್ತರವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ, ಎಲ್ಲ ಕಾಯಿಲೆಗಳು ಕೂಡ ಫೈಲ್ಸ್ ಮೂಲವ್ಯಾಧಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಔಷಧೋಪಚಾರ ಕೂಡ ಆಗ್ತದೆ, ಶಸ್ತ್ರಚಿಕಿತ್ಸೆನೇ ಅನಿವಾರ್ಯ ಅಲ್ಲ ಅಂತ ಅಂತ ಹೇಳಿ ತಗೊಂಡ್ಬಿಡ್ಬೇಕಾರೇನಾ. ಹಲೋ
ಹಲೋ. ಹಾ ನಮಸ್ತೆ ಅಮ್ಮ, ಕೇಳಿ ಪ್ರಶ್ನೆ ಕೇಳಿ. ಹಾ ನಮಸ್ತೆ ಮೇಡಮ್. ಹಾ ಸರ್ ಇದ್ದಾರೆ ಕೇಳಿ. ಹಾ ಹಲೋ ಸರ್. ಹಾ ನಮಸ್ತೆ ಹೇಳಿಮ್ಮ. ನಮಸ್ತೆ. ನಮಸ್ತೆ ಸರ್. ಮಾತಾಡಿ ಸರ್, ಮಾತಾಡಿಮ್ಮ. ಹಲೋ ದಯವಿಟ್ಟು ಮಾತಾಡಿ. ಈ ಬಗ್ಗೆ ಮಾಹಿತಿ ನೀಡ್ತಾ ಇರೋದು ನೀವು ನಮ್ಗೆ ತುಂಬಾ ಸಂತೋಷ ಆಗಿದೆ. ಮತ್ತೆ ಸರ್, ತುಂಬಾ ದಿನದಿಂದ ಫೈಲ್ಸ್ ಇಟ್ಕೊಂಡು ತೋರ್ಸಕ್ಕೂ ಶೇಮ್ ಇಟ್ಟಿರೋ ಅಂತ ಹೆಣ್ಮಕ್ಳು, ಅದ್ ಹಾಗೆ ಕಂಟಿನ್ಯೂ ಆದ್ರೆ ಅದೇನಾದ್ರೂ ಸಿ ಎ ಆಗೋ ಚಾನ್ಸಸ್ ಇದೆಯಾ? ಈ ಟ್ವೆಲ್ತ್ ಫೈಲ್ಸ್ ಅದು ತೋರ್ಸಕ್ ಆಗದೆ ಇರೋರು ಹೇಗ್ ಮ್ಯಾನೇಜ್ ಮಾಡ್ಬೇಕು? ಆ ಬಾಣಂತಿ ಮೇಲೆಲ್ಲ ತುಂಬಾ ಕಾಡುತ್ತಲ್ಲ ಸರ್ ಈ ಸಮಸ್ಯೆ. ಹೆಣ್ಮಕ್ಳಿಗೆ ಸಂಕೋಚದಿಂದ ಅದನ್ನ ತೋರಿಸದಂತೆನೆ ಅದು ವ್ಯತ್ಯಾಸ ಆದ್ರೆ ಏನ್ ಮಾಡ್ಬೇಕು, ಮತ್ತೆ ಅದನ್ನ ಹೇಗೆ ತೊಂದರೆ ಆಗುತ್ತೆ, ಏನ್ ಮಾಡ್ಬೇಕು? ಫೈಲ್ಸ್ ತೊಂದರೆಯಿಂದ ಸಾಕಷ್ಟು ನೋವು ಸಫರಿಂಗ್ಸ್ ಜಾಸ್ತಿ ಇರುತ್ತೆ. ಸಾಧಾರಣವಾದ ಫೈಲ್ಸ್ ತೊಂದರೆ ಕ್ಯಾನ್ಸರ್ಗೆ ಏನು ತಿರುಗೋದಿಲ್ಲ. ಆದರೆ ಕೆಲವು ಸಲ ಏನಾಗುತ್ತೆ, ಪ್ರಾರಂಭದಿಂದನೇ ಕ್ಯಾನ್ಸರ್ ಅಂಶ ಇರೋ ಚಾನ್ಸಸ್ ಇರುತ್ತೆ. ಅದು ಫೈಲ್ಸ್ನ ಲಕ್ಷಣ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರೆ ಅದು ಮಿತಿ ಮೀರಿದ ಕ್ಯಾನ್ಸರ್ ಸ್ಟೇಜ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಫೈಲ್ಸ್ ತೊಂದರೆಗಳು ಬಂದಾಗ ಸಂಕೋಚ ಮುಜುಗರ ಮಾಡ್ಕೊಳ್ಳೋದು ಬೇಡ, ನಿರ್ಲಕ್ಷ್ಯ ಮಾಡೋದು ಬೇಡ, ಬಂದು ತೋರಿಸ್ಕೊಳ್ಳೋದು ಉತ್ತಮ. ಈಗೆಲ್ಲ ಸಾಕಷ್ಟು ಜನ ಸ್ತ್ರೀ ಲೇಡಿ ಶಸ್ತ್ರಚಿಕಿತ್ಸಕರೇ ಇದ್ದಾರೆ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ. ಹಲೋ ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಸರ್. ಡಾಕ್ಟರ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಹೇಳಿಮ್ಮ. ಸರ್ ನಾನು ಟೈಲರಿಂಗ್ ಕೆಲಸ ಮಾಡೋದು. ಟೈಲರಿಂಗ್ ಕೆಲಸ ಹೇಳಿಮ್ಮ. ಹೇಳಿ ಹೇಳಿ. ಟೈಲರಿಂಗ್ ಕೆಲಸ ಮಾಡೋದು. ಒಂದ್ ಎರಡು ಮೂರು ಸರಿ ನಮ್ಗೆ ಬಾತ್ರೂಮ್ ಗೆಲ್ಲ ಹೋದಾಗ ಬ್ಲಡ್ ಬೀಳೋದು, ಊರಿ ಈ ತರದೆಲ್ಲ ಇತ್ತು ಸರ್. ಬೇರೆ ಕಡೆ ನಾನು ತೋರ್ಸಿದ್ದೆ ಒಂದ್ ಕಡೆ ಡಾಕ್ಟ್ರಿಗೆ, ಅದಕ್ಕೆ ಅವರಲ್ಲಿ ಮೊಳಕೆ ಇದೆ ತೆಕ್ಕೊಡ್ಬೇಕು ಅಂತ ಹೇಳಿದ್ರು. ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಆ ತರದ ಏನಾದ್ರು ತೊಂದರೆ ಆಗತ್ತಾ ಸರ್? ಇಲ್ಲ ಮೊಳಕೆ ಏನಾದ್ರು ಇರ್ಬೋದಾ ಸರ್? ಇಲ್ಲ, ಸಾಧಾರಣ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಮೊಳಕೆ ತೊಂದರೆ ಬರುತ್ತೆ ಅಂತ ಅಲ್ಲ. ಅದೇನಾಗಿದೆ, ಮೊಳೆ ಕಾಯಿಲೆ ಅಂತ ಅನ್ನೋದು ಮೊಳಕೆ ಅಂತಂದ್ಬಿಟ್ಟು ಆಗ್ಬಿಟ್ಟು ಜನ ಅದನ್ನ ಎಕ್ಸ್ಪ್ಲೈಟ್ ಮಾಡ್ತಾ ಇದಾರೆ. ಕೆಲವು ವೈದ್ಯರು ಅಥವಾ ನಾಟಿ ವೈದ್ಯರು ಮುಖ್ಯವಾಗಿ ಎಕ್ಸ್ಪ್ಲೈಟ್ ಮಾಡ್ತಾ ಇದಾರೆ, ನಿಮ್ಗೆ ಮೊಳಕೆ ಇದೆ, ಮೊಳಕೆ ತೆಗಿತೀವಿ, ಇಷ್ಟು ಮೊಳಕೆ ತೆಗಿತೀವಿ ಮಾಡ್ತೀವಿ ಅಂತಂದ್ಬಿಟ್ಟು. ಆ ರೀತಿ ಮೊಳಕೆ ತೆಗೆಯುವಂಥದ್ದು ಏನೂ ಇಲ್ಲ. ಆದರೆ ನೀವು ನೆಗ್ಲೆಕ್ಟ್ ಮಾಡ್ದೇನೆ ಯಾವುದಾದ್ರು ಪರಿಣಿತ ವೈದ್ಯರ ಹತ್ರ ತೋರಿಸ್ಬಿಟ್ಟು ಮುಖ್ಯವಾಗಿ ಒಳಗಡೆ ಲೈಟ್ ಹಾಕಿ ನೋಡಬೇಕಾಗತ್ತೆ ಗುದ್ದದ್ವಾರದ ಒಳಗಡೆ, ಅದು ಹೆಮರಾಯ್ಡ್ಸಾ ಫಿಶರ್ಸಾ ಅಥವಾ ಬೇರೆ ಯಾವ್ದಾದ್ರು ಸಮಸ್ಯೆನ ಅಂತ ನೋಡಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತಮ್ಮ. ಈಗ ನಾನು ಬಟ್ಟೆ ಹೊಲಿಯೋದ್ರಿಂದ ಏನ್ ತೊಂದರೆ ಏನು ಇಲ್ವಾ ಸರ್? ಹಾಗಂದ್ರೆ ಬಟ್ಟೆ ಹೊಲಿಯೋದ್ರಿಂದ ಏನು ತೊಂದರೆ ಇಲ್ಲ? ಖಂಡಿತ ತೊಂದರೆ ಇಲ್ಲ, ಬಟ್ಟೆ ಹೊಲಿಯೋದ್ರಿಂದ ಏನು ಖಂಡಿತ ತೊಂದರೆ ಇಲ್ಲ. ಅದೇನು ಅಂದ್ರೆ ತಾವು ಒಂದೇ ಜಾಗದಲ್ಲಿ ತುಂಬಾ ಸಮಯ ಕೂತಿರ್ತೀರಿ, ಆ ಜಾಗ ಬೇವುದ್ಬಿಟ್ಟು ಸೋಂಕುಗೊಂದು ಕಾರಣ ಆಗುತ್ತೆ. ಆದಷ್ಟು ಸ್ವಲ್ಪ ಗಾಳಿ ಆಡೋಂಗೆ ತಾವು ಒಂದು ಅವಕಾಶ ಮಾಡ್ಕೊಳ್ಳಿ. ಒಂದು ಒಳ ಉಡುಪುಗಳನ್ನ ಫ್ರೆಶ್ ಆಗಿರೋದು ಯಾವಾಗ್ಲೂ ರೆಗ್ಯುಲರ್ ಆಗಿ ಚೇಂಜ್ ಮಾಡ್ತಾ ಇದ್ರೆ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಹಾಗಾಗಿ ಎದ್ದು ಓಡಾಡ್ತಾ ಇರಿ, ಅದು ಕೂಡ ಒಂದು ಪರಿಹಾರ. ಯಾಕಂದ್ರೆ ಗಾಳಿ ಆಡಬೇಕು, ಒಂದೇ ಸಮ ಕೂತಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಗಾಳಿ ಆಡಕ್ ಆಗಲ್ಲ, ಅವಾಗ ಶಾಖ ಜಾಸ್ತಿ ಆಗ್ತದೆ. ಆಗ್ಲೇ ಹೇಳಿದ್ರು ಡಾಕ್ಟ್ರು ಅದನ್ನ. ಸರಿಮಾ ಸರಿಮಾ, ಸಂತೋಷ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ಈಗ ಶಸ್ತ್ರಚಿಕಿತ್ಸೆ ಮಾತ್ರ ಅಲ್ಲ, ಔಷಧೋಪಚಾರದ ಮೂಲಕವೂ ಕೂಡ ನಾವು ಈ ಕಾಯಿಲೆಯನ್ನು ಗುಣಪಡಿಸ್ಬೋದು ಅಂತ ಹೇಳಿ ಜನವರಿಗೆ ಮನವರಿಕೆಯನ್ನ ನಾವು ಮಾಡಿಕೊಡ್ಬೇಕು. ನಾನು ಈಗಾಗಲೇ ಒಂದ್ಸಲ ಹೇಳಿದ ಹಾಗೆ ಸುಮಾರು ಒಂದು 80% ಆಫ್ ಫೈಲ್ಸ್ ತೊಂದರೆಗಳನ್ನ ಔಷಧೋಪಚಾರಗಳಿಂದ ಗುಣಪಡಿಸ್ಬೋದು. ಸಾಧಾರಣವಾಗಿ ಪ್ರೊಕ್ಟೈಟಿಸ್ ಮತ್ತೆ ಫಿಶರ್ಸ್ ಈ ತೊಂದರೆಗಳನ್ನ ಔಷಧಿಗಳಿಂದ ಗುಣಪಡಿಸಬಹುದಾಗುತ್ತೆ. ಹೇಳಿ ಸರ್, ಹೇಳಿ ಹೇಳಿ. ಔಷಧಗಳು ಅಂತಂದ್ರೆ ನಾವೇನ್ ಮಾಡ್ತೀವಿ, ಸಾಧಾರಣ ಸೋಂಕಿನಿಂದ ಇದೆಲ್ಲ ಬರುತ್ತೆ, ಕಲುಷಿತ ಆಹಾರ ಕಲುಷಿತ ನೀರು ಉಪಯೋಗದಿಂದ ಬರುವಂತದ್ದು. ಅವಾಗ ನಾವು ಒಂದ್ ಕೋರ್ಸ್ ಆಂಟಿಬಯೋಟಿಕ್ ಕೊಡ್ಬೇಕಾಗತ್ತೆ. ಹಾಗೆ ನಿನ್ನೆ ಒಂದು ಜಂತು ಹುಳು ನಿವಾರಕ ಮಾತ್ರೆ ಕೊಡ್ತೀವಿ, ಅದರಿಂದನೂ ಸ್ವಲ್ಪ ಪೈಸಿನ ತೊಂದರೆಗಳು ಲಕ್ಷಣಗಳು ಕಾಣಿಸ್ಕೋಬಹುದು ಜಂತು ಹುಳುಗಳಿಂದ. ನೋವು ತುಂಬಾ ಇದ್ರೆ ನೋವು ನಿವಾರಕ ಮಾತ್ರೆ ಕೊಡ್ತೀವಿ. ಹಾಗೆ ಸೀಡ್ಸ್ ಬಾತ್ ಅಂತ ಹೇಳ್ತೀವಿ, ಒಂದು ಬೇಸಿನಲ್ಲಿ ಬಿಸಿನೀರ್ ಇಟ್ಕೊಂಡು ಗುದ್ದದ್ವಾರನ ಅದರಲ್ಲಿ ಇಟ್ಟರೆ ಸ್ವಲ್ಪ ಹಿತವಾಗುತ್ತೆ, ಆ ಶಾಖದಿಂದ ನೋವು ಉಪಶಮನ ಆಗುತ್ತೆ. ಅಲ್ಲದೆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳೋಕೆ ನಾವು ಒಂದು ಬೇದಿ ಆಗುವಂತ ಒಂದು ಮೆಡಿಸಿನ್ಸ್ ಕೊಡ್ತೀವಿ. ಸರ್ ಒಂದು ಕರೆ ಬರ್ತಾ ಇದೆ, ಆಮೇಲೆ ಮುಂದುವರಿಸುವ. ಹಲೋ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸಂತೋಷ, ಹೇಳಿ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಹೇಳಿ, ಕೇಳಿಸ್ಕೊತಾ ಇದ್ದೀನಿ, ಹೇಳಿಮ್ಮ. ಸರ್ ನಾನು ಓನಾಗಿ ಸ್ವಲ್ಪ ಟೈಲರಿಂಗ್ ಮಾಡ್ತಾ ಇದ್ದೀನಿ.
ಅದು ನನಗೆ ಮೋಷನಲ್ ಅಂಡ್ ಬ್ಲೀಡಿಂಗ್ ಬರೋದು ಈ ತರ ಏನ್ ತೊಂದ್ರೆ ಇಲ್ಲ. ಬಟ್ ಇವಾಗ ಮಲಾರಿಯಾ ಸ್ವಲ್ಪ ಗಂಟು ಟೈಪ್ ಬಂದಿದೆ, ಅದು ನೋವು ಬರ್ತಿದೆ. ನೋವು ಬಂದಿದ್ದು ಒಂದ್ಸರಿ ಅವರು ಇದೆ ಅಂತ ಕಲಿಸಿದೆ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟಿದಾರೆ ಅಂತ ಹಾಗೆ ಇದೆ. ಹಲೋ, ಹೇಳಿ. ಗಂಟೆ ಹಾಗೆ ಇದೆ, ಅದು ಏನಾದ್ರು ಆಪರೇಷನ್ ಮಾಡಿಸ್ಬೇಕ ಮುಂದೆ ತೊಂದ್ರೆ ಆಗುತ್ತಾ? ಒಂದು ಗಂಟಿದೆ ಅಂತ ಒಂದು ಕಾರಣಕ್ಕೆ ಪೈಲ್ಸ್ ಆಪರೇಷನ್ ಅವಶ್ಯಕತೆ ಇರೋಲ್ಲ. ನಾವು ಬೇರೆ ಲಕ್ಷಣ ಏನಿದೆ ಅಂತಂದ್ಬಿಟ್ಟು ನಾವು ನೋಡ್ತೀವಿ. ಆಫ್ ಮಾಡ್ಬೋದು. ಬೇರೆ ಈಗ ರಕ್ತ ಬೀಳೋವಂಥದ್ದು, ನೋವು ಬರೋವಂಥದ್ದು, ಮೋಷನ್ ಮಾಡಲಿಕ್ಕೆ ಕಷ್ಟ ಆಗೋವಂಥದ್ದು, ಅಲ್ಲಿ ತಡೆಯುವಂಥದ್ದು, ಈ ಥರ ಎಲ್ಲ ಸಂದರ್ಭ ಇತ್ತು. ತುಂಬ ಸಮಯದಿಂದ ಈ ಸಂದರ್ಭ ಈ ಪರಿಸ್ಥಿತಿ ಇದೆ ಅಂತಂದಾಗ ಆಗ ಅದು ಫಿಶರ್ ಆಗಿರ್ಬೋದು, ಫಿಶ್ಚುಲ್ ಆಗಿರ್ಬೋದು, ಬೇರೆ ಥರದ ಸಮಸ್ಯೆ ಇರ್ಬೋದು. ಅವಾಗ ನಾವು ಆಪರೇಷನ್ ಬಗ್ಗೆ ಯೋಚನೆ ಮಾಡ್ತೀವಿ. ಅಪರೂಪಕ್ಕೆ ಹೆಮರಾಯ್ಡ್ಸಲ್ಲೂ ಈ ಥರ ಸಮಸ್ಯೆ ಕಾಣಿಸ್ಕೋಬೋದು. ತಾವು ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಯಾವ್ದಾದ್ರು ನೋಡ್ಬೋದು, ತೋರಿಸ್ತೀವಿ. ಎಕ್ಸ್ಟರ್ನಲ್ ಹೆಮಟಮ, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ನಾವು ಹೇಳ್ತೇವೆ ಈ ಚಿತ್ರದಲ್ಲಿ ತಾವು ನೋಡ್ಬೋದು. ಹೊರಭಾಗದ ಪೈಲ್ಸ್, ಒಳಭಾಗದ ಪೈಲ್ಸ್, ಇಂಟರ್ನಲ್ ಹೆಮರಾಯ್ಡ್ಸ್, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಈ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಇದ್ದಾಗ ಅದಕ್ಕೆ ಚಿಕಿತ್ಸೆ ಬೇಕಾಗೋದಿಲ್ಲ, ಬಹಳಷ್ಟು ಸಮಯ ಅದು ತಾನಾಗೇ ಕಡಿಮೆ ಆಗುತ್ತೆ. ನಾನು ಈಗ ಆನ್ಸರ್ ಒಂದು ಉತ್ತರ ಕೊಡ್ತಾ ಇದ್ದಂಗೆ ಬಿಸಿನೀರು ಶಾಖ ಕೊಟ್ಕೊಂಡ್ರೆ ಸಾಕಾಗುತ್ತೆ. ಈ ಥರದ ಗಂಟುಗಳು ಬರೋದು ಹೋಗೋದು, ಒಳಕ್ಕೆ ತೆರಳಿದ್ರೆ ಹೋಗುತ್ತೆ, ಹೊರಕ್ಕೆ ಮತ್ತೆ ಬರುತ್ತೆ, ಆ ಥರದ ಗಂಟುಗಳಿದ್ರೆ ಅವಾಗ ಅದಕ್ಕೆ ಚಿಕಿತ್ಸೆ ಬೇಕಾಗುತ್ತಮ್ಮ. ಅದು ನನಗೆ ತುಂಬಾ ಏನಿಲ್ಲ ಸರ್, ಇವಾಗ ರೀಸೆಂಟ್ ಆಗಿ ಕಂಡಿದ್ದು ನೋವು ಕಾಣಿಸ್ಕೊಂಡ್ ತೋರಿಸಿದೆ, ಅದಕ್ಕೆ ಅವ್ರು ಆ ತರ ಹೇಳಿದ್ರು ಆಪರೇಷನ್ ಮಾಡ್ಕೊಂಡ್ಬಿಡಿ ಅಂತ. ಬೇಡ, ಎಲ್ಲಾ ಕಾಯಿಲೆಗೂ ಆಪರೇಷನ್ ಬೇಕಾಗೋದಿಲ್ಲ. ಕೆಲವೇ ಕೆಲವು ದಿವಸಗಳಿಂದ ಬಂದಿರುವಂತದ್ದು ಅಂತಂದ್ರೆ ಬಹುಶಃ ನಾನು ಅನ್ಕೊಂಡಾಗೆ ಅದು ಹೊರಭಾಗದ ಪೈಲ್ಸ್, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಒಂದು ಕಂಡೀಷನ್ ಇರುತ್ತೆ, ಆ ಕಾರಣಕ್ಕೆ ಬಂದಿರುವಂತದ್ದು. ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಒಂದು ಕಂಡೀಷನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ. ಟೈಲರಿಂಗ್ ಮಾಡೋದ್ರಿಂದ ಏನಾದ್ರು ಆ ತರ ಪ್ರಾಬ್ಲಮ್ಸ್ ಬರ್ತಿದ್ಯಾ? ಖಂಡಿತ ಇಲ್ಲ. ಈಗಾಗಲೇ ನಾನು ಹೇಳಿದಾಗೆ ಟೈಲರಿಂಗ್ ಇಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಬರುತ್ತೆ, ಬಟ್ ನಿಮಗೆ ಬಂದಿರೋ ಸಮಸ್ಯೆ ಆ ಕಾರಣದಿಂದ ಬಂದಿರೋಂಥದ್ದಲ್ಲ. ನಾನು ರೋಗಿಗಳಿಗೆ ಎಕ್ಸ್ಪ್ಲೈನ್ ಮಾಡೋದು ಹೇಗೆ ಅಂದ್ರೆ, ತುಟಿಗೆ ಏಟ್ ಬಿದ್ದಾಗ ಊದ್ಕೊಳ್ಳುತ್ತಲ್ಲ, ಆ ರೀತಿ ಗುದದ್ವಾರದಲ್ಲೂ ಸ್ವಲ್ಪ ಊತ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ, ಅದು ಏನು ಸಮಸ್ಯೆ ಆಗೋದಿಲ್ಲ, ತಾನಾಗಿ ಅದು ಕಡಿಮೆ ಆಗುತ್ತೆ. ಸಾಧಾರಣ ಬಿಸಿನೀರು ಶಾಖ ಕೊಡಬೇಕಾಗತ್ತೆ, ಸೀಟ್ಸ್ ಬಾತ್ ಅಂತಂದ್ಬಿಟ್ಟು, ಅದನ್ನು ಮಾಡೋದ್ರಿಂದ ಇದು ಒಂದು ತಿಂಗಳು ಎರಡು ತಿಂಗಳಲ್ಲಿ ತಾನಾಗೆ ಕಡಿಮೆ ಆಗುತ್ತೆ. ಕಡಿಮೆ ಆಗದೇ ಇದ್ದಾಗ ಒಂದ್ಸಲ ಚೆಕಪ್ ಮಾಡ್ಸ್ಕೊಂಡ್ಬಿಡೋದು ಒಳ್ಳೇದು, ಏನಕ್ಕೂ ವೈದ್ಯರಲ್ಲಿ ಒಂದು ಪರೀಕ್ಷೆ ಮಾಡಿಸ್ಕೊಂಡ್ಬಿಡೋದು ಒಳ್ಳೇದು. ಯಾರಾದರೂ ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ತಾವು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋದು ಉತ್ತಮ. ಯಾಕಂದರೆ ಈಗ ಭಾಳಷ್ಟು ಕಡೆ ಎಲ್ಲ ಕೆಲವು ಕಡೆ ಏನಾಗಿದೆ, ಕೆಲವು ಆಸ್ಪತ್ರೆ ಅನ್ನೋರು ಟಾರ್ಗೆಟ್ ಅಂತ ಇಟ್ಕೊಂಡು ಬಿಟ್ಟಿರ್ತಾರೆ, ಈ ತಿಂಗಳಲ್ಲಿ ಇಷ್ಟು ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅಂತಂದ್ಬಿಟ್ಟು. ಅದು ರೋಗಿಗಳಿಗೆ ಅನ್ಯಾಯ ಆಗಬಾರ್ದು. ಅವಶ್ಯಕತೆ ಇಲ್ಲದೆ ಇದ್ರೂ ಕೆಲವರು ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ತಾವು ಖಂಡಿತ ಈಗ ನಾವು ಸ್ವಲ್ಪ ಅದನ್ನ ನೋಡ್ತಾ ಇದೀವಿ, ಜಾಹೀರಾತ್ ಮುಖಾಂತರ ರೋಗಿಗಳನ್ನ ಆಕರ್ಷಿಸೋದು ಅಥವಾ ಇನ್ನೇನೋ ರೀತಿ ಕ್ಯಾಂಪ್ಗಳಂತ ಹಳ್ಳಿಗಳಲ್ಲಿ ಮಾಡಿಬಿಟ್ಟು ಅವ್ರಿಗೆ ಇಲ್ಲ ಸಲ್ಲದ ಭೀತಿ ಹುಟ್ಟಿಸ್ಬಿಟ್ಟು ಬನ್ನಿ ನೀವಿಂತ ಆಸ್ಪತ್ರೆಗೆ ಬನ್ನಿ ಅಂತಂದ್ಬಿಟ್ಟು ನೋಡೋದು. ಕೆಲವು ನಮ್ಮ 99% ವೈದ್ಯರು ಪ್ರಾಮಾಣಿಕವಾಗಿ ಎಥಿಕಲ್ ಆಗಿ ಇದ್ದಾರೆ, ವೃತ್ತಿ ಧರ್ಮ ಪಾಲಿಸ್ಕೊಂಡಿದ್ದಾರೆ. ಕೆಲವೇ ಕೆಲವು ಕಮರ್ಷಿಯಲ್ ವೈದ್ಯರಿಂದ ಈ ತರ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಕೇಸಸ್ಗೂ ಆಪರೇಷನ್ ಅವಶ್ಯಕತೆ ಇಲ್ಲ. ತಮ್ಗೆ ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಯಾರಾದರೂ ಸಲಹೆ ಕೊಟ್ಟರೆ ತಾವು ಖಂಡಿತ ಸೆಕೆಂಡ್ ಒಪಿನಿಯನ್, ಇನ್ನೊಬ್ಬರು ಶಸ್ತ್ರಚಿಕಿತ್ಸಕರ ಹತ್ರ ಒಪಿನಿಯನ್ ತೊಗೋಬೋದು. ಹಾಗೆ ಈಗೆಲ್ಲ ನಾಲೆಡ್ಜ್ ಎಲ್ಲರಿಗೂ ಸಿಗ್ತಾ ಇದೆ, ಇಂಟರ್ನೆಟ್ಟಲ್ಲಿ ತಾವು ಅದ್ರ ಬಗ್ಗೆ ನೋಡ್ಕೋಬೋದು, ಇಲ್ಲ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಪುಸ್ತಕಗಳಲ್ಲಿ ತಾವು ಓದ್ಬಿಟ್ಟು ಅದು ಆಪರೇಷನ್ ಮಾಡೋಂಥ ಅವಶ್ಯಕತೆ ಇದೆಯಲ್ವಾ ಅಂತಂದ್ಬಿಟ್ಟು ತಾವು ಡಿಸೈಡ್ ಮಾಡ್ಕೋಬೇಕು. ಖಂಡಿತ ಏನೂ ಆಗೋದಿಲ್ಲ, ಟೈಲರಿಂಗ್ ಮಾಡೋದ್ರಿಂದ ಏನೋ ಅಂತದೇನು ಸಮಸ್ಯೆ ಆಗೋದಿಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಸರಿ ಮ್ಯಾಮ್, ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ಈಗ ಶಸ್ತ್ರಚಿಕಿತ್ಸೆ ಒಂದು ಕರೆ ಬರ್ತಾ ಇದೆ. ಓಕೆ, ರೈಟ್. ಹಲೋ, ಹಲೋ. ಹಾ, ನಮಸ್ತೆ ಅಮ್ಮ, ಕೇಳಿ ಡಾಕ್ಟರ್, ನಿಮ್ಮ ಪ್ರಶ್ನೆ ಕೇಳಿ. ಎಲ್ಲಿಂದ ಮಾಡ್ತಾ ಇದ್ದೀರಿ? ಹಲೋ ಅಮ್ಮ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ, ಓಕೆ, ರೈಟ್. ಸರ್, ಈಗ ಶಸ್ತ್ರಚಿಕಿತ್ಸೆ ಅನಿವಾರ್ಯ ಅಂತಂದ್ರೆ ಯಾವ ಯಾವ ರೀತಿಯ ಪೈಲ್ಸ್ ಕಾಯಿಲೆಗಳಿಗೆ ಯಾವ ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನ ನಾವು ಮಾಡಬಹುದು? ಕರೆ ತಗೊಂಡ್ಬಿಡುವ. ಹಲೋ,
ಹಲೋ. ಹಾ ನಮಸ್ತೆ ಅಮ್ಮ, ಎಲ್ಲಿಂದ ಮಾಡ್ತಾ ಇದ್ದೀರಿ? ಹಲೋ ಹಲೋ ಹೇಳಿ. ಹಲೋ, ನಾವು ಮಂಡ್ಯದಿಂದ ಕರೆ ಮಾಡ್ತಾ ಇರೋದು. ಹಾ ನಮಸ್ತೆ. ಡಿಸ್ಟರ್ಬೆನ್ಸ್ ಇದೆ ಅಮ್ಮ, ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ. ಹಲೋ ಹೇಳಿ. ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಸ್ಪಷ್ಟವಾಗಿ ಮಾತಾಡಿ. ಹಲೋ ಹಲೋ ಮಾತನಾಡಿ. ಯಾವ ರೀತಿಯ ಪೈಲ್ಸ್ಗೆ ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ? ನಾನು ಈ ಹಿಂದೆ ಒಂದು ಕ್ಲಾಸಿಫಿಕೇಶನ್ ತಮ್ಗೆ ತೋರಿಸಿದ್ದೆ ವಿಂಗಡಣೆ, ಯಾವ್ಯಾವ ರೀತಿ ಪೈಲ್ಸ್ ತೊಂದರೆಗಳಿದೆ ಅಂತಂದ್ಬಿಟ್ಟು. ಓಕೆ. ಅದರಲ್ಲಿ ಕೆಲವೇ ಕೆಲವು 20% ಕಂಡೀಷನ್ಸ್ ಅಲ್ಲಿ ಪೈಲ್ಸ್ ಆಪರೇಷನ್ ಬೇಕಾಗುತ್ತೆ. ಓಕೆ. ಉತ್ತರ ಕೊಡೋಣ. ಹಲೋ ಹಲೋ, ಸ್ವರ್ಣ ಟಿ ವಿ. ಹಾ ಸ್ವರ್ಣ ಟಿ ವಿ, ನಮಸ್ತೆ ಅಮ್ಮ. ನಮಸ್ತೆ ಸರ್, ನಮಸ್ತೆ ಸರ್. ಮಾತನಾಡ್ಬೋದು? ನಾವು ಚಂದರಿಂದ ಮಾತಾಡ್ತಿದ್ದೀವಿ. ಈ ಟೈಮ್ಸ್ ಆಪರೇಷನ್ ತುಂಬಾ ನೋವು ಕೊಡುತ್ತೀವಿ ಸರ್. ತುಂಬಾ ಜನ ಆಪರೇಷನ್ ಮಾಡ್ಕೊಳಕ್ಕೆ ಎದುರು ಹೇಳ್ತಾರೆ, ತುಂಬಾ ನೋವು ಕೊಡುತ್ತೀವಿ. ಪೈಲ್ಸ್ ಆಪರೇಷನ್ ತುಂಬಾ ನೋವು ಕೊಡುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಖಂಡಿತ ಇಲ್ಲ ಸರ್. ಪೈಲ್ಸ್ ಅನುಭವಿಸಿರೋ ನೋವಿಗೆ ಕಂಪೇರ್ ಮಾಡಿದ್ರೆ ಪೈಲ್ಸ್ ಆಪರೇಷನ್ ಹೆಚ್ಚಿನ ನೋವೇ ಕೊಡೋದಿಲ್ಲ. ಪೈಲ್ಸ್ ಆಪರೇಷನ್ ಅಲ್ಲಿ ಎರಡು ವಿಧ ಇದೆ. ಒಂದು ರೆಗ್ಯುಲರ್ ಆಗಿ ಎಲ್ಲಾ ಸರ್ಜನ್ಸ್ ಮಾಡೋ ಒಂದು ವಿಧಾನ, ಅದನ್ನ ನಾವು ಟ್ರೆಡಿಷನಲ್ ಮೆಥಡ್ ಅಥವಾ ಕನ್ವೆನ್ಷನಲ್ ಮೆಥಡ್ ಅಂತೀವಿ. ಆ ಮೆಥಡಲ್ಲಿ ಅನಸ್ತೀಶಾ ಕೊಟ್ಬಿಟ್ಟು ಮಾಡೋಂಥದ್ದು, ಆಪರೇಷನ್ ಸಮಯದಲ್ಲಿ ತಮಗೆ ನೋವಾಗೋದಿಲ್ಲ. ಆದ್ರೆ ಆ ಮೆಥಡ್ ಅಲ್ಲಿ ಆಪರೇಷನ್ ಆದ್ಮೇಲೆ ಒಂದ್ ನಾಲ್ಕೈದು ದಿನಗಳವರೆಗೆ ಸ್ವಲ್ಪ ಹೆಚ್ಚಿನ ನೋವು ಇರುತ್ತೆ. ಆದ್ರೆ ಇನ್ನೊಂದು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತ ಒಂದು ಪ್ರೊಸೀಜರ್ ನಾವು ಮಾಡ್ತಿದೀವಿ, ಕಳೆದ 22 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಈ ಟೆಕ್ನಿಕ್ ಅಲ್ಲಿ ಇದು ಒಂದು ಸರಳವಾದ ವಿಧಾನ, ಔಟ್ ಪೇಷಂಟ್ ವಿಧಾನ. ಅಡ್ಮಿಟ್ ಮಾಡೋದು ಬೇಕಾಗಿಲ್ಲ ಪೇಷಂಟ್ಗಳನ್ನ. ಒಂದು 5-10 ನಿಮಿಷಗಳಲ್ಲಿ ಈ ವಿಧಾನದಲ್ಲಿ ಸಂಪೂರ್ಣವಾಗಿ ಗುಣಪಡಿಸ್ಬೋದು, ಕಡಿಮೆ ಖರ್ಚಲ್ಲಿ ಗುಣಪಡಿಸ್ಬೋದು. ಈ ವಿಧಾನದಲ್ಲಿ ಹೆಚ್ಚಿಗೆ ನೋವು ಸಹ ಇರೋದಿಲ್ಲ ರೋಗಿಗಳಿಗೆ. ಶಸ್ತ್ರಚಿಕಿತ್ಸೆ ಆದ್ಮೇಲೆ ತಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅಥವಾ ಬೈಕಲ್ಲಿ ಹೋಗ್ಬೋದು ಮನೆಗಳಿಗೆ. ದೈನಂದಿನ ಎಲ್ಲಾ ಚಟುವಟಿಕೆಗಳನ್ನ ಮಾಡ್ಕೊಂಡಿರ್ಬೋದು. ಯಾವುದೇ ರೆಸ್ಟ್ನ ಯಾವುದೇ ಆಹಾರ ಪದ್ಯದ ಅವಶ್ಯಕತೆ ಇರೋದಿಲ್ಲ. ಮತ್ತೆ 100ಕ್ಕೆ 100 ಭಾಗ ಗುಣಪಡಿಸಬಹುದಾದಂತ ಇದೊಂದು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತಂದ್ಬಿಟ್ಟು ಒಂದು ಪ್ರೊಸೀಜರ್ ಇದೆ. ಇದರಲ್ಲಿ ಫಿಶರ್ಸ್, ಹೆಮರಾಯ್ಡ್ಸ್, ಫಿಶಲ, ಈ ಎಲ್ಲಾ ತೊಂದರೆಗಳನ್ನು ಸಂಪೂರ್ಣ ಗುಣ ಮಾಡ್ಬೋದು. ಹಾಗೇನೆ ರೆಗ್ಯುಲರ್ ಆಪರೇಷನ್ ಅಲ್ಲಿ ಏನು ಅಲ್ಪ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳುತ್ತೆ, ಈ ತರದ ಆಪರೇಷನ್ ಅಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹಾಗಾಗಿ ಪೈಲ್ಸ್ ಆಪರೇಷನ್ ಇಂದ ನೋವಾಗುತ್ತೆ ಅನ್ನೋ ಭಯದಿಂದ ಪೈಲ್ಸ್ ಆಪರೇಷನ್ ಪೋಸ್ಟ್ಪೋನ್ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಈಗ ಜನರಲ್ಲಿ ಇನ್ನೊಂದು ಭಾವನೆ ಏನಿದೆ ಅಂತ ಹೇಳಿದ್ರೆ, ನೋವಾಗ್ದಂಗೆ ಆಪರೇಷನ್ ಆಗೋದಾದ್ರೆ ತುಂಬಾನೇ ಹಣ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೂಡ ಕೆಲವರು ಮಾತನಾಡ್ತಾರೆ, ಹೌದಾ ಇದು? ನೋವಾಗ್ದಂಗೆ ಮಾಡೋಂಥ ಆಪರೇಷನ್ ಆಕ್ಚುಲಿ ಹಣ ಕಡಿಮೆ ಖರ್ಚಾಗುತ್ತೆ. ಬಟ್ ಆ ಟೆಕ್ನಿಕ್ಕಲ್ಲಿ ಏನು ಕೆಲವೇ ಕೆಲವು ವೈದ್ಯರು ಮಾತ್ರ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಣ ಕೊಡಬೇಕಾಗ್ಬೋದು. ನನಗೆ ನೆನಪಿರೋ ಹಾಗೆ ಡಾಕ್ಟರ್ ಸುಬ್ರಹ್ಮಣ್ಯ ಅಂತಂದ್ಬಿಟ್ಟು ಮೈಸೂರಲ್ಲಿ ಒಬ್ಬರು ವೈದ್ಯರಿದ್ದಾರೆ. ಹಿ ಇಸ್ ದಿ ಬೆಸ್ಟ್ ಪರ್ಸನ್ ಇನ್ ಪ್ರಾಕ್ಟಾಲಜಿ ಈ ವಿಷಯದಲ್ಲಿ. ಅಫ್ಕೋರ್ಸ್ ಅವ್ರ ಹತ್ರ ನಾವೇನಾದ್ರು ಈಗ ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ತುಂಬಾ ಚೆನ್ನಾಗಿ ಮಾತಾಡುವಂತ ಅಡ್ವೊಕೇಟ್ಸ್ ನಾವು ಇಟ್ಕೋಬೇಕು ಅಂದ್ರೆ ಹೆಚ್ಚಿನ ಹಣ ಕೊಡಬೇಕಾಗತ್ತೆ. ಹಾಗೆ ಈ ತರದ ಅತ್ಯುತ್ತಮ ವೈದ್ಯರ ಚಿಕಿತ್ಸೆ ಪಡ್ಕೋಬೇಕು ಅಂದ್ರೆ ಎಕ್ಸ್ಪರ್ಟೈಸ್ ಇದ್ದಾಗ ಹೆಚ್ಚಿನ ಹಣ ಕೊಡಬೇಕಾಗತ್ತೆ. ಬಟ್ ಸ್ಟಿಲ್ ಅದು ರೆಗ್ಯುಲರ್ ಆಗಿ ಮಾಡೋ ಆಪರೇಷನ್ ಗಿಂತನೂ ಕಡಿಮೆ ಖರ್ಚಲ್ಲಿ ಆಗುವಂತ ಕಡಿಮೆ ಖರ್ಚಲ್ಲಿ ಇಲ್ಲ, ಕೆಲವು ಜನರು ಹಾಗಂತ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೆ. ಸರಿ, ಈಗ ಒಂದೊಂದಾಗಿ ಒಂದೊಂದು ವಿಧಕ್ಕೆ ಯಾವ ಯಾವ ರೀತಿಯ ಆಪರೇಷನ್ ಅನ್ನ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಸ್ಲೈಡ್ ಮೂಲಕ ವಿವರಿಸಲಿಕ್ಕೆ ಸಾಧ್ಯ ಆದ್ರೆ ವಿವರಿಸ್ಬಿಡುವ. ಹಾಗೆ ನೋಡೋಣ, ಒಂದು ಸ್ಲೈಡ್ ತೋರಿಸೋಣ. ಕ್ರಾನಿಕ್ ಫಿಶರಿನ್ ಏನೋ ಅಂತ ಒಂದು ಕಂಡೀಷನ್. ಓಕೆ. ಈ ಕ್ರಾನಿಕ್ ಫಿಶರಿನ್ ಏನೋ ಅನ್ನೋದು ಏನಾಗುತ್ತೆ, ಗುದದ್ವಾರದ ರಂಧ್ರ ಹೋಲ್ ಸಣ್ಣ ಇರುತ್ತೆ. ಓಕೆ. ಆ ಹೋಲ್ ಅನ್ನ ಸ್ವಲ್ಪ ದೊಡ್ಡದ್ ಮಾಡೋ ಅಂತ ಒಂದು ಪ್ರೊಸೀಜರ್ ಮಾಡ್ಬೇಕಾಗತ್ತೆ. ಸರಿ ಸರಿ. ಅದನ್ನ ನಾವು ಓಪನ್ ಸ್ಫಿಂಕ್ಟ್ರಾಟಮಿ, ಫಿಶರೆಕ್ಟಮಿ ಅಥವಾ ಲಾರ್ಜ್ ಡೈಲಟೇಷನ್ ಅಂತ ಪ್ರೊಸೀಜರ್ ಹೇಳ್ತೀವಿ. ಇದನ್ನ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಲ್ಲಿ ಮಾಡುವಂತ ಒಂದು ಪ್ರಯೋಗ ಉಂಟು. ಲೋಕಲ್ ಅನಸ್ಥೀಶಿಯಾ ನಲ್ಲಿ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಡೋಂತ ಒಂದು ಪ್ರೊಸೀಜರ್. ಇದನ್ನ ನಾವು ಚಿತ್ರದಲ್ಲಿ ಕಾಣಿಸ್ತಾ ಇರುವಂತದ್ದು ಗೆಡ್ಡೆ ತರ ಕಾಣಿಸ್ತಾ ಇರೋದು ಮೇಡಮ್, 3 ಜನ ಕೇಳಿದ್ರಲ್ಲ, ಬಹುಶಃ ಇದೇ ಸಮಸ್ಯೆ ಇರಬಹುದು. ಅದು ಫಿಶರ್ ಏನೋ, ಒಂದ್ ಕಡೆ ಫಿಶರ್ ಕಾಣಿಸ್ತಾ ಇದೆ, ಇನ್ನೊಂದ್ ಕಡೆ ಫಿಶರ್ ಆದ್ಮೇಲೆ ಒಂದ್ ಸ್ವಲ್ಪ ಚರ್ಮ ಹೊರಗ್ ಬರ್ತಾ ಇದೆ. ಈಗ ಸಾಧಾರಣವಾಗಿ ಎಲ್ಲರೂ ಬಿದ್ದಾಗ ತರಚಿದಾಗ ಗಾಯ ಆಗುತ್ತೆ, ಗಾಯ ಆಗಿ ಒಂದ್ ಕಡೆ ಚರ್ಮ
ಕಿತ್ತೋದಂಗ ಬರುತ್ತಲ್ಲ ಆ ರೀತಿ ಗುದದ್ವಾರದಲ್ಲೂ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಲಕ್ಷಣಗಳು ಇದೆ ಅಂತಂದ್ರೆ ಅವ್ರಿಗೆ ಮುಂಚೆ ಸಾಕಷ್ಟು ಸಮಯ ಅವ್ರಿಗೆ ಫಿಶರಿ ಏನೋ ಕಂಡೀಷನ್ ಇತ್ತು ಅಂತಂದ್ಬಿಟ್ಟು ತೋರಿಸುತ್ತೆ. ಈಗ ಆಕ್ಟಿವ್ ಆಗಿರ್ಬೋದು ಆಕ್ಟಿವ್ ಆಗಿಲ್ಲದೆ ಇರ್ಬೋದು, ಬಟ್ ಹಿಂದಂತೂ ಇತ್ತು ಅನ್ನೋದನ್ನ ತೋರಿಸುತ್ತೆ. ಈಗ ಇದಕ್ಕೆ ಆಪರೇಷನ್ ಯಾವ ರೀತಿ ಮಾಡ್ತೀರಿ? ಆಮೇಲೆ ಇನ್ನೊಂದು ಕೇಳಿದ್ದೆ, ಬ್ಲಡ್ ಫ್ಲೋ ಇಲ್ಲದಂತಾನೆ ಆಪರೇಷನ್ ಮಾಡುವಂತದ್ದು ಅಂತ ಹೇಳಿ, ಆ ತರದ್ದು ಪ್ರೊಸೀಜರ್ ಇದೆಯಾ ಸರ್? ಈಗ ರೆಗ್ಯುಲರ್ ಆಪರೇಷನ್ ಅಲ್ಲಿ ನಾವೇನು MS ಮಾಡುವಾಗ ಕಲ್ತಿರ್ತೀವಿ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಲಡ್ ಲಾಸ್ ಉಂಟು. ಅನಸ್ಥೀಷಿಯಾ ಕೊಟ್ಟು ಮಾಡುವಂಥದ್ದು ಈ ಪೈಲ್ಸ್ ನ ಆಪರೇಷನ್ ಮಾಡಿದ್ರೆ ಸುಮಾರು ಒಂದು 200-300 ML ಬ್ಲಡ್ ಲಾಸ್ ಆಗುವಂಥದ್ದು. ಆದ್ರೆ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತ ಒಂದು ಹೊಸ ಟೆಕ್ನಿಕ್ ಅಲ್ಲಿ ನಾವೇನು ಇವತ್ತು ಮಾಡ್ತಾ ಇದೀವಿ, ಕಳೆದ 20-22 ವರ್ಷಗಳಿಂದ ಮಾಡ್ತಿದೀವಿ. ಇದರಲ್ಲಿ ಸುಮಾರು 5-10 ಮಿಲಿ ಲೀಟರ್ ರಕ್ತ ಮಾತ್ರ ಹೋಗುತ್ತೆ. ಹಾಗಾಗಿ ರಕ್ತಸ್ರಾವ ಇಲ್ಲ ಅಂತಾನೆ ನಾವು ಅನ್ಕೊಂಡ್ ಬಿಡ್ಬೋದು, ರಕ್ತಸ್ರಾವನೇ ಆಗೋದಿಲ್ಲ. ನೋವು ಸಹ ಅತ್ಯಲ್ಪ, ಬಹಳ ಜನ ಮುಂಚೆ ಹೆದರ್ಕೊಂಡಿರ್ತಾರೆ ಆಪರೇಷನ್ ಆದ್ಮೇಲೆ, ಡಾಕ್ಟರ್ ಎಷ್ಟೇನ ಮಾಡಿರೋದು ಮುಗ್ದೋಯ್ತಾ ಅಂತ ಆಶ್ಚರ್ಯ ಪಟ್ಕೊಂಡು ಹೋಗ್ತಾರೆ. ಎಲ್ಲವೂ ಆದ ಮೇಲೆ ಎಲ್ಲರೂ ಅಷ್ಟೇನೆ ಮುಗ್ದೋಯ್ತಲ್ಲ ಅನ್ನೋ ಖುಷಿಯಲ್ಲಿ ಹೇಳ್ತಾರೆ, ಸಂತೋಷ. ಇದು ಅದು ಅದು ಆ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಒಂದು ಕ್ರಮ ಆಯ್ತು. ನೆಕ್ಸ್ಟ್ ಬರೋವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಪಿಸ್ತುಲ ಅಂತ ಹೇಳಿ ಹೇಳ್ತಾರೆ, ಅದರ ಒಂದು ಕಂಡೀಷನ್ ಏನಾಗುತ್ತೆ, ಅದರ ಬೇರು ಅಂತ ಹೇಳ್ಬೋದು ಅಥವಾ ಟ್ರ್ಯಾಕ್ ಅಂತ ಹೇಳ್ಬೋದು, ಕೀವು ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಹರಡ್ಕೊಂಡು ಹೋಗಿರುತ್ತೆ. ಈ ದ್ವಾರನ್ನೆಲ್ಲ ನಾವು ಓಪನ್ ಮಾಡಿ ಒಂದು ರೆಗ್ಯುಲರ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಅಷ್ಟು ಭಾಗದ ಗುದ್ದ ದ್ವಾರನ ಕತ್ತರಿಸಿ ತೆಗಿತೀವಿ, ಅದನ್ನ ಫಿಶ್ಯುಲೆಕ್ಟಮಿ ಅಂತ ನಾವು ಹೇಳ್ತೀವಿ. ಆದ್ರೆ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಲ್ಲಿ ಒಂದು ಕ್ರಯೋಫಿಶಿಯಲಾಟಮಿ ಅಂತಂದ್ಬಿಟ್ಟು, ಇದು ಒಂದು 10-15 ನಿಮಿಷಗಳಲ್ಲಿ ಮಾಡ್ಕೊಡುವಂತ ಒಂದು ಪ್ರೊಸೀಜರ್ ನಲ್ಲಿ ಮಾಡಬಹುದು. ಇದರಲ್ಲೂ ಸಹ ಬ್ಲಡ್ ಲಾಸ್ ತುಂಬಾ ಅತ್ಯಲ್ಪ. ಹಾಗೇನೆ ಹೆಮರಾಯ್ಡ್ಸ್ ಅಂತ ಒಂದು ಕಂಡೀಷನ್, ಹೆಮರಾಯ್ಡ್ಸ್ ನಲ್ಲಿ ಸಾಧಾರಣ ಆಪರೇಷನ್ ಬೇಕಾಗುತ್ತೆ. ರೆಗ್ಯುಲರ್ ಆಗಿ ಮಾಡುವಂತ ಹೆಮರಾಯ್ಡ್ಸ್ ಆಪರೇಷನ್ ಅಂತಂದ್ರೆ ಅನಸ್ಥೀಷಿಯಾ ಕೊಟ್ಟು ಆ ಜಾಗನ ಕತ್ತರಿಸಿ ತೆಗೆಯುವಂಥದ್ದು ಕನ್ವೆನ್ಷನಲ್ ಹೆಮರಾಯ್ಡೆಕ್ಟಮಿ ಅಂತ ಹೇಳ್ತೀವಿ. ಕೆಲವು ಸಲ ಬ್ಯಾಂಡಿಂಗ್ ಅಂತ ಒಂದು ಪ್ರೊಸೀಜರ್ ಮಾಡ್ತಾರೆ, ಒಂದು ಸ್ಕ್ಲಿರೋಸೆಂಟ್ ಇಂಜೆಕ್ಷನ್, ಹೆಮರಾಯ್ಡ್ಸ್ ಸುತ್ತಮುತ್ತ ಒಂದು ಇಂಜೆಕ್ಷನ್ ಕೊಟ್ಟು ಹೆಮರಾಯ್ಡ್ಸ್ ನ ಕರಗಿಸುವಂತ ಮೆಥಡ್ ಉಂಟು. ಹಾಗೇನೆ ಸ್ಟ್ಯಾಪ್ಲರ್ ಹೆಮರಾಯ್ಡೆಕ್ಟಮಿ, ಲೇಸರ್ ಹೆಮರಾಯ್ಡೆಕ್ಟಮಿ, ಈ ಎಲ್ಲ ಟೆಕ್ನಿಕ್ಗಳು ಉಂಟು. ಬಟ್ ಇದೆಲ್ಲ ಮಾಡಬೇಕು ಅಂದ್ರೆ ಸಾಧಾರಣ ಅರಿವಳಿಕೆ ಕೊಡಬೇಕಾಗತ್ತೆ, ಪೇಷಂಟ್ನ ಒಂದು 3-4 ದಿವಸ ದಾಖಲು ಮಾಡ್ಕೋಬೇಕಾಗತ್ತೆ. ಆಪರೇಷನ್ ಆದ ನಂತರ ಸ್ವಲ್ಪ ನೋವಿರುತ್ತೆ, ಸ್ವಲ್ಪ ಅಡ್ಡ ಪರಿಣಾಮಗಳು ಕಂಡುಬರುತ್ತೆ. ಬಟ್ ಕ್ರಯೋ ಹೆಮರಾಯ್ಡೆಕ್ಟಮಿ ಅಂತ ಒಂದು ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್ ನಾವೇನು ಮಾಡ್ತಿದ್ದೀವಿ, ಅದರಲ್ಲಿ ಅಡ್ಮಿಷನ್ ಅವಶ್ಯಕತೆ ಇಲ್ಲ, ಹೊರರೋಗಿಯಾಗಿ ಸರಳವಾಗಿ ಸುಲಭವಾಗಿ ಮಾಡಿಬಿಡ್ಬೋದು, ನೋವಿನ ಇದು ಕಾಣಿಸ್ತಾವಿಲ್ಲ. ಈ ಇದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಮಂಜುಗಡ್ಡೆನಲ್ಲಿ ಐಸ್ ಮಂಜುಗಡ್ಡೆನಲ್ಲಿ ಆ ಜಾಗನ ಹೆಮರಾಯ್ಡ್ಸ್ ನ ಕರಗಿಸ್ಕೊಡ್ತೀವಿ. ಎರಡನೇದಲ್ಲಿ ಹೆಮರಾಯ್ಡ್ಸ್ ಅಂತ ಹೇಳಿ ಸಾಮಾನ್ಯವಾಗಿ ಆಗ್ಲೇ ನೀವು ಹೇಳಿದ್ರಿ, ಬ್ಲಡ್ ವೆಸಲ್ ಪಕ್ಕದಲ್ಲಿ ಊದ್ಕೊಂಡ್ಬಿರುತ್ತೆ ಅಂತ. ಒಳಗಡೆಯಿಂದನೇ ಊದ್ಕೊಂಡ್ಬಿಟ್ಟಿದ್ದಾಗ ಆಪರೇಷನ್ ಕಂಪಲ್ಸರಿ, ಹೊರಭಾಗದಲ್ಲಿ ಆದ್ರೆ ಶುಚಿಕತೆ ಅವಶ್ಯಕತೆ ಬರೋದಿಲ್ಲ. ಅದನ್ನ ನೀವು ಐಸ್ ನಲ್ಲಿ ಅದನ್ನ ಇದು ಮಾಡುವಂತ ಪ್ರಯತ್ನವನ್ನು ಮಾಡಬಹುದು ಅಂತಾನ? ಇಲ್ಲ, ಒಳಭಾಗದ ಪೈಲ್ಸ್ ನ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಈಗ ಕಾಣಿಸ್ತಾ ಇರೋದು ಚಿತ್ರದಲ್ಲಿ ಇಂಟರ್ನಲ್ ಹೆಮರಾಯ್ಡ್ಸ್, ಇಂಟರ್ನಲ್ ಹೆಮರಾಯ್ಡ್ಸ್ ಗೆ ನಾವು ಆಪರೇಷನ್ ಮಾಡಿಸಲೇಬೇಕು. ಓಪನ್ ರೆಗ್ಯುಲರ್ ಮೆಥಡ್ ಮಾಡಬಹುದು, ಇಲ್ಲ ಕ್ರಯೋ ಮೆಥಡ್ ಮಾಡಬಹುದು, ಯಾವ್ದೋ. ಇನ್ನೊಂದು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್, ಇದು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಈ ಕಂಡೀಷನ್ ಈಗ ಕಾಣಿಸ್ತಾ ಇದೆಯಲ್ಲ, ಇದು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತಂದ್ಬಿಟ್ಟು. ಸರಿ ಸರ್, ಇದಕ್ಕೆ ಆಪರೇಷನ್ ಅವಶ್ಯಕತೆ ಇರಲ್ಲ. ಸೊ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಬಹಳ ಜನ ಏನ್ ಮಾಡ್ತಾರೆ, ಇದನ್ನು ಪೈಲ್ಸ್ ಅಂತಾನೆ ಹೇಳ್ಕೊಂಡು ಇದಕ್ಕೂ ಆಪರೇಷನ್ ಅಂತ ಹೇಳ್ಬಿಡ್ತಾರೆ ಬಹಳ ಜನ. ಇದು ಆಪರೇಷನ್ ಇಂದ ಇಲ್ದೇನೆ ಗುಣ ಮಾಡಿಸಬಹುದು. ಈಗ ನೆಕ್ಸ್ಟ್, ಸಾಮಾನ್ಯವಾಗಿ ಆಗ್ಲೇ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು ವೀಕ್ಷಕರು, ಈ ಮೂಲವ್ಯಾಧಿಯನ್ನ ಹಾಗೇನೆ ಯಾರಿಗೂ ಹೇಳ್ದಂತಾನೆ ಮುಚ್ಚಿಟ್ಕೊಂಡು ಬಂದ್ರೆ ಮುಂದೆ ಏನಾಗಬಹುದು ಅಂತ ಅಂತ ಹೇಳಿ ಹೇಳಿದ್ರು. ಸೊ ಅವಾಗ ನೀವು ಹೇಳಿದ್ರು ಕ್ಯಾನ್ಸರ್ ಆಗಬಹುದು ಅಂತ ಹೇಳಿ, ಆ ರೀತಿ ಏನಾದ್ರೂ ಆದ್ರೆ ಗುಣಪಡಿಸ್ಲಿಕ್ಕೆ ಆಗೋದೇ ಇಲ್ವಾ? ಇಲ್ಲ, ಒಂದು ಇದರಲ್ಲಿ ಕ್ಯಾನ್ಸರ್ ಆಗಬಹುದು ಅಂತಲ್ಲ, ಕ್ಯಾನ್ಸರ್ ಗುದದ್ವಾರದ ಕ್ಯಾನ್ಸರ್ ಪ್ರಾರಂಭದಿಂದನೂ ಆ ಮೂಲವ್ಯಾಧಿಯ ಕೆಲವು ಲಕ್ಷಣಗಳನ್ನ ಇಟ್ಕೊಂಡಿರುತ್ತೆ. ಹಾಗಾಗಿ ಬಹಳ ಜನ ಅದು ಸಿಂಪಲ್ ಮೂಲವ್ಯಾಧಿ ಏನು ಆಗೋದಿಲ್ಲ ಅಂತ ನಿರ್ಲಕ್ಷ್ಯ ಮಾಡಿದಾಗ ಮಿತಿ ಮೀರಿದ ಸ್ಟೇಜ್ ಅಲ್ಲಿ ವೈದ್ಯರ ಹತ್ರ ಬರುವಂತ ಪರಿಸ್ಥಿತಿ ಆಗುತ್ತೆ. ನನ್ನ ಬಳಿ ಸಾಕಷ್ಟು ಜನ ಕ್ಯಾನ್ಸರ್ ರೋಗಿಗಳು ಈ ರೀತಿ ಬರ್ತಾ ಇದ್ದಾರೆ. ಬಹುಶಃ ಕಿದ್ವಾಯ ಆಸ್ಪತ್ರೆಯಲ್ಲೂ ಗುದ್ದದ್ವಾರದ ಕ್ಯಾನ್ಸರ್ ಇಷ್ಟು ಬರೋದಿಲ್ಲ. ಅವರೆಲ್ಲ ಏನನ್ಕೊಂಡಿರ್ತಾರೆ, ಇದು ಸಿಂಪಲ್ ಮೂಲವ್ಯಾಧಿ, ಇದಕ್ಕೆ ಯಾಕೆ ಚಿಕಿತ್ಸೆ ಬೇಕು ಅಂತ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಅದು ಪ್ರಾರಂಭದಿಂದನೂ ಕ್ಯಾನ್ಸರ್ ಆಗೇ ಇರುತ್ತೆ. ಅದು ಗೊತ್ತಾಗಿರೋದು ಅನ್ಕೊಂಡು ಸುಮ್ಮನೆ ಬಿಟ್ಟಿರ್ತಾರೆ. ಸರಿ, ಈಗ ಮೂಲವ್ಯಾಧಿ ಅಂತ ಹೇಳಿ ಅವ್ರು ಗ್ರಹಿಸಿರುವಂತಹ ಆ ಕ್ಯಾನ್ಸರ್ ಇದೆಯಲ್ಲ, ಅದರ ಮೂಲ ಲಕ್ಷಣಗಳೇನೇನು? ಅದು ಸಹ ನೋವು ಉಂಟು ಮಾಡುವಂಥದ್ದು, ರಕ್ತಸ್ರಾವ ಆಗುವಂಥದ್ದು, ಮೇಲೆ ಮೇಲೆ ಮಲ ವಿಸರ್ಜನೆ ಆಗುವಂಥದ್ದು, ಈ ಲಕ್ಷಣಗಳಿರುತ್ತೆ. ಇದಲ್ದೇನೆ ಕ್ಯಾನ್ಸರ್ ಕಾಯಿಲೆಗಳಲ್ಲಿ ಕೆಲವು
ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಏನು? ತೂಕ ಕಡಿಮೆ ಆಗಿಬಿಡುವಂಥದ್ದು, ಸರಿಗೆ ಊಟ ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು, ಕೃಶಕಾಯರಾಗುವಂಥದ್ದು, ಇವೆಲ್ಲ ಕೆಲವು ಸಮಸ್ಯೆಗಳು ಕಾಣಿಸುತ್ತೆ. ಇವನ್ನ ಪರೀಕ್ಷೆ ಮಾಡೋದ್ರಿಂದ ನಾವು ತಕ್ಷಣ ಕಂಡುಹಿಡಿಯಬೇಕು. ಅಂದ್ರೆ ಆಗಾಗ್ಗೆ ಆ ತರದ ಕಾಣಿಸ್ಕೊಂಡಾಗ ಅವ್ರ ತೂಕನ ಅವರು ನೋಡ್ಕೊಂಡ್ರೆ ಬಹುಶಃ ಒಂದು ಕ್ಲೂ ಸಿಕ್ಕೋಗ್ಬಿಡುತ್ತೆ ಅಂತ ಹೇಳಿ ಅಂದ್ಕೊಳ್ತೇನೆ. ಖಂಡಿತ. ಬಟ್ ಆದ್ರೂ ನಾನು ಹೇಳೋದೇನು ಅಂದ್ರೆ, ಯಾವುದೇ ಪೈಲ್ಸ್ ರೋಗನ ನಿರ್ಲಕ್ಷ್ಯ ಮಾಡೋದ್ಬೇಡ. ಕ್ಯಾನ್ಸರ್ ಇಲ್ಲ ಅಂತ ಖಾತ್ರಿ ಮಾಡ್ಕೊಂಡ್ಬಿಡೋದು ಸೂಕ್ತ. ಸೂಕ್ತ. ಇದು ಸಿಂಪಲ್ ಪೈಲ್ಸ್ ಕಾಯಿಲೆ ಅಂತಂದಾಗ ಒಂದು ಮನೆ ಮದ್ದು ಮುಖಾಂತರ ಅವರು ಪ್ರಾರಂಭದಲ್ಲಿ ಕಡಿಮೆ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ವೈದ್ಯರ ಹತ್ರ ಬಂದು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡ್ಕೊಂಡು ಗುಣ ಮಾಡ್ಕೋಬಹುದು. ಅವಶ್ಯಕತೆ ಅವರು ಸಫರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಓಕೆ. ಆಮೇಲೆ ಈ ಗುದದ್ವಾರ ಜಾರೋದು ಅಂತ ಹೇಳಿ ಕೂಡ ಪ್ರಸ್ತಾಪ ಆಯ್ತು ತಮ್ಮ ಮಾತುಗಳಲ್ಲಿ. ಹಾಗಂದ್ರೆ ಏನು ಮತ್ತೆ ಯಾಕೆ ಆಗುತ್ತೆ ಅದು? ಇದನ್ನ ನಾವು ಪ್ರೊಲ್ಯಾಪ್ಸ್ ರೆಕ್ಟಮ್ ಅಂತ ಹೇಳ್ತೀವಿ. ಇದು ಚಿಕ್ಕ ವಯಸ್ಸಿನಲ್ಲಿ ಕಂಡು ಬರಬಹುದು, ಇಲ್ಲ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ತುಂಬಾ ವಯಸ್ಸಾದವರಲ್ಲಿ ಕಂಡು ಬರಬಹುದು. ಗುದ್ದದ್ವಾರದ ಸಪೋರ್ಟ್ ಸ್ವಲ್ಪ ವೀಕ್ ಆದಾಗ, ಚಿಕ್ಕ ಮಕ್ಕಳಲ್ಲಿ ಎಷ್ಟೋ ಸಲ ವೀಕ್ ಆಗಿರುತ್ತೆ, ಅವಾಗ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಆಗ್ಬೋದು. ವಯಸ್ಸಾದವರಲ್ಲೂ ಸಹ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಆಗ್ಬೋದು. ಈ ತರದ ಪರಿಸ್ಥಿತಿನ ಬಹಳಷ್ಟು ಸಮಯ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸರಿ ಮಾಡಿಬಿಡ್ಬೋದು. ಅವರ ಏನು ಜನರಲ್ ಇದನ್ನ ಟಾಲರೆನ್ಸ್ ಎಲ್ಲ ಇಂಪ್ರೂವ್ ಆಗುವಂಗೆ ಕೆಲವು ಚಿಕಿತ್ಸೆನ ಕೊಟ್ಬಿಟ್ಟು ಇದನ್ನು ಗುಣಪಡಿಸ್ಬೋದು. ಅಪರೂಪಕ್ಕೆ ಈ ತರ ರೆಕ್ಟಲ್ ಪ್ರೊಲ್ಯಾಪ್ಸ್ ಆದ್ರೆ ಆಪರೇಷನ್ ಅವಶ್ಯಕತೆ ಇರುತ್ತೆ. ಇದ್ರಲ್ಲಿ ಎರಡು ರೀತಿ ರೆಕ್ಟಲ್ ಪ್ರೊಲ್ಯಾಪ್ಸ್ ಇರುತ್ತೆ, ಒಂದು ಕಂಪ್ಲೀಟ್ ಈಗ ತೋರಿಸ್ತಾ ಇರೋದು ಚಿತ್ರದಲ್ಲಿ ತೋರಿಸ್ತಾ ಇರೋದು ಕಂಪ್ಲೀಟ್ ರೆಕ್ಟಲ್ ಪ್ರೊಲ್ಯಾಪ್ಸ್. ಇದಕ್ಕೆ ಕೆಲವು ಸಲ ಆಪರೇಷನ್ ಬೇಕಾಗುತ್ತೆ, ಕೆಲವು ಸಲ ಪಾರ್ಷಿಯಲ್ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಒಂದು ಕಂಡೀಷನ್ ಈಗ ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಸಾಧಾರಣ ಆಪರೇಷನ್ ಬೇಕಾಗುತ್ತಿಲ್ಲ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲೇ ಸರಿ ಹೋಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ನಾವು ಕಾಡುವ ಮೂಲವ್ಯಾಧಿ ಅದಕ್ಕೆ ಪರಿಹಾರಗಳನ್ನು ಕುರಿತು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಮತ್ತೆ ಸಾಕಷ್ಟು ಕರೆಗಳು ಕೂಡ ನಮ್ಮನ್ನ ಈ ಕಾಯಿಲೆ ಎಷ್ಟು ಜೀವಂತ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನ ನಮಗೆ ಇದು ತೋರಿಸ್ಕೊಟ್ಟಿದೆ. ಇದಿಷ್ಟಕ್ಕೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ವೈದ್ಯರು ಡಾಕ್ಟರ್ ಸುರೇಶ್ ಅವರು ಕೊಟ್ಟಿದ್ದಾರೆ. ಮೊದಲು ಅವರಿಗೆ ನಾವು ವಂದನೆಗಳನ್ನು ಹೇಳ್ಬಿಡುವ ಸರ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಈ ಸಂಚಿಕೆ ಎಷ್ಟು ಫಲಪ್ರದವಾಗಿದೆ ಅಂತ ಹೇಳಿದ್ರೆ ತಮ್ಮ ಕರೆಗಳ ಸಂಖ್ಯೆಯನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಖಂಡಿತ ಇದು ಮುಂದುವರಿತದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿ ಮಾಡ್ತೇವೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸಿಗೆ. ವಂದನೆಗಳು.